ॐ नमो भगवते वासुदेवाय ॐ नमो भगवते वासुदेवाय ॐ नमो भगवते वासुदेवाय ॐ ॐमज्ञानतिमिरान्दस्य ज्ञानाञ्जनशलाकय चक्षुरोन्मित्वगुरव नम नमो विष्णुपादाय कृष्ण प्रेस्था भूतले श्रीमते भक्ति स्वामीनतिथिना नमस्ते सारस्वते देंे गौरवाणी प्रचारिणे निर्विशेषाशन्यवादी पाश्चातरिणे जय श्री कृष्ण चैतन्य प्रभु निनंद श्री अद्वैत गौर भक्त वृंदा हरे कृष्ण हरे कृष्ण 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 हरे 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 रामा हरे रामा हरे 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 कृष्ण हरे कृष्ण ಎಲ್ರಿಗೂ ನಮ್ಮ ಭಾನುವಾರದ ಸತ್ಸಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಸೋ ಐದನೇ ಅಧ್ಯಾಯ ಹದಿನೈದನೇ ಶ್ಲೋಕ ತುಂಬಾ ಮುಖ್ಯವಾದ ಒಂದು ಶ್ಲೋಕ ಇವತ್ತು ಹ್ಮ್ ಸಾಮಾನ್ಯವಾಗಿ ಜನರು ಇದರ ಬಗ್ಗೆ ಸ್ವಲ್ಪ ಆ ಈ ಒಂದು ವಿಷಯದ ಬಗ್ಗೆ ತಪ್ಪು ತಿಳ್ಕೊಂಡಿರ್ತಾರೆ ಹ್ಮ್ ಸೊ ಇದು ತುಂಬಾ ಮುಖ್ಯವಾದ ಶ್ಲೋಕ ಹದಿನೈದು ನಾದಚಿತ್ ಪಾಪ ಸುಕೃತ ವಿಭೋ ಜ್ಞಾನಂ ತೇನ ಮುಹ್ಯಂತಿ ಜಂತವ ಪರಮಪ್ರಭು ಯಾರ ಒಳ್ಳೆಯ ಅಥವಾ ಪುಣ್ಯದ ಮತ್ತು ಪಾಪದ ಕೆಲಸಗಳಿಗೆ ಕೆಲಸಗಳನ್ನು ಅವನು ಸ್ವೀಕರಿಸೋದಿಲ್ಲ ಅಂದ್ರೆ ಅವನು ಅದಕ್ಕೆ ಕಾರಣನಲ್ಲ ಸೊ ಒಬ್ಬ ಜೀವಿಯ ಪಾಪ ಮತ್ತು ಪುಣ್ಯ ಕೆಲಸಗಳಿಗೆ ಭಗವಂತ ಕಾರಣನಲ್ಲ ಆದರೆ ದೇಹವನ್ನು ಪಡೆದಿರುವಂತ ದೇಹದಲ್ಲಿ ಸಿಕ್ಕಾಕೊಂಡಿರುವಂತ ಜೀವಿಗಳು ತಮ್ಮ ನಿಜವಾದ ಜ್ಞಾನವನ್ನ ಆವರಿಸಿರುವಂತಹ ಅಜ್ಞಾನದಿಂದಾಗಿ ದಿಗ್ಭ್ರಮಿತರಾಗಿ ಈ ರೀತಿ ಯೋಚನೆ ಮಾಡ್ತಾರೆ ಯಾವ ರೀತಿ ಯೋಚನೆ ಮಾಡ್ತಾರೆ ಎಲ್ಲಾ ಭಗವಂತನೇ ನಡೆಸ್ತಾ ಇರೋದು ಸೊ ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಯಾರು ನಡೆಸ್ತಾ ಇರೋದು ಯಾರು ನಡೀತಾ ಇರೋದು ಇರೋದು ಸಾಮಾನ್ಯವಾಗಿ ನಾವು ಭಕ್ತಿನಲ್ಲಿ ಮುಂದುವರಿಯೋದಕ್ಕೆ ಜನರಿಗೆ ಹೇಳ್ತೀವಿ ಈ ರೀತಿ ಓಕೆ ಜಪ ಮಾಡಿ ಎಷ್ಟು ಜ ಮಾಲೆ ಮಾಡ್ತಾ ಇದ್ದೀರ ಇನ್ನಷ್ಟು ಮಾಡಿ ಹಾಂ ಟೀ ಕಾಫಿ ಬಿಡಿ ಈರುಳ್ಳಿ ಬೆಳ್ಳುಳ್ಳಿ ಬಿಡಿ ಭಗವಂತನ ಪ್ರಸಾದ ಮಾತ್ರ ಸ್ವೀಕಾರ ಮಾಡಿ ಸೊ ಇದೆಲ್ಲ ಹೇಳಿದಾಗ ನಮ್ಗೆ ಮೊದ್ಲು ಬರೋ ಉತ್ತರ ಏನು ಅಂದ್ರೆ ನನಗೆ ಇನ್ನು ಭಗವಂತನ ಪ್ರೇರಣೆ ಬಂದಿಲ್ಲ ಹೌದಾ ನಾವೆಲ್ಲರೂ ಹಂಗೆ ಅಲ್ವಾ ಅನ್ಕೊಳ್ಳೋದು ಯಾಕೆ ನಾನ್ ಬ ಭಕ್ತಿ ಭಕ್ತಿಯಲ್ಲಿ ಮುಂದುವರ್ಯಕ್ ಆಗ್ತಾ ಇಲ್ಲ ನನಗಿನ್ನು ಭಗವಂತನ ಪ್ರೇರಣೆ ಬಂದಿಲ್ಲ ಸೊ ಅದಕ್ಕೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ ಜೀವಿಯ ಪುಣ್ಯ ಮತ್ತೆ ಪಾಪ ಕೃತ್ಯಗಳಿಗೆ ನಾನು ಕಾರಣನಲ್ಲ ಭಗವಂತ ನಮಗೆ ಕೃಪೆ ಕೊಡೋದಿಲ್ಲ ಭಗವಂತನ ಅನುಗ್ರಹ ನನಗೆ ಸಿಕ್ಕಿಲ್ಲ ಭಗವಂತ ನಮ್ಗೆ ಅನುಗ್ರಹ ಕೊಡೋದಿಲ್ಲ ಭಗವಂತ ಯಾವಾಗ ಅನುಗ್ರಹ ಕೊಡ್ತಾನೆ ಅಂದ್ರೆ ನಾವು ಮಾಡೋದಕ್ಕೆ ಇಚ್ಛೆ ಪಟ್ಟಾಗ ಅವನು ಭಗವಂತ ಕೃಪೆ ಕೊಡ್ತಾನೆ ಸೊ ನಮ್ಮ ಜೀವನದಲ್ಲಿ ನಾವು ಮಾಡೋ ಮಾಡುವಂತ ನಡೆಯುವಂತ ಎಲ್ಲಾ ಕೆಲಸಕ್ಕೂ ಕಾರಣರು ನಾವೇ ಕಾರಣರು ನಾವೇ ಅಂದ್ರೆ ನಮ್ಮ ಇಚ್ಛೆಯಿಂದ ಅದು ಆ ರೀತಿ ನಡೀತಾ ಇದೆ ನಾವು ಇಷ್ಟ ಪಡ್ಲಿಲ್ಲ ಅಂದ್ರೆ ಭಗವಂತ ಅದನ್ನ ಸುಮ್ಮನೆ ನಮಗೆ ಒತ್ತಾಯ ಪೂರ್ವಕವಾಗಿ ನಮ್ಗೆ ಅದನ್ನ ಕೊಡೋದಿಲ್ಲ ಹ್ಮ್ ಅದ್ರಿಂದ ನಾವು ಯಾವುದೇ ಸನ್ನಿವೇಶದಲ್ಲೂ ದೇವಸ್ಥಾನಕ್ ಹೋಗ್ತೀವಿ ದೇವಸ್ಥಾನದಲ್ಲಿ ಭಗವಂತನ್ ಮುಂದೆ ನಿಂತ್ಕೊಂಡು ಏನಂತೀವಿ ಕೃಷ್ಣ ನನಗೆ ಯಾಕಪ್ಪ ಇಂತ ಕಷ್ಟ ಕೊಟ್ಟೆ ಹೌದಾ ನಮ್ಮ ಜೀವನದಲ್ಲಿ ಬರೋ ಕಷ್ಟಕ್ಕೆಲ್ಲ ಕೃಷ್ಣನೇ ಕಾರಣ ಸಂತೋಷಕ್ಕೆಲ್ಲ ನಾವೇ ಕಾರಣನಾ ಕೃಷ್ಣಕ್ಕೆ ಎಲ್ಲಿ ಹೇಳ್ತಾ ಇದ್ದಾನೆ ಸಂತೋಷಕ್ಕೂ ನಾನ್ ಕಾರಣನಲ್ಲ ದುಃಖಕ್ಕೂ ನಾನ್ ಕಾರಣನಲ್ಲ ಹ್ಮ್ ಸೊ ಭಾವಾರ್ಥದಲ್ಲಿ ಪ್ರೋಪಾದ ಬರಿತಾ ಇದ್ರೆ ಅದ್ಭುತವಾದ ಭಾವಾರ್ಥ ಸೊ ಪರಮಪ್ರಭುವನ್ನ ವಿಭು ಅಂತ ಕರೀತಾರೆ ವಿಭು ವಿಭು ಅಂದ್ರೆ ಅವನು ಅನಂತ ಅವನಲ್ಲಿ ಅನಂತ ಐಶ್ವರ್ಯವಿದೆ ಅನಂತ ಐಶ್ವರ್ಯಗಳಿದೆ ಆರು ತರಹದ ಐಶ್ವರ್ಯಗಳು ಅಪರಿಮಿತವಾದಷ್ಟು ಸೊ ಜೀವಿಗೆ ಕೆಟ್ಟ ಅಥವಾ ಒಳ್ಳೆಯ ಒಳ್ಳೆಯ ಕೆಲಸ ಮಾಡಿಸೋದಕ್ಕೆ ಅವನಿಗೆ ಯಾವ ಆಸಕ್ತಿನೂ ಇಲ್ಲ ಅಂದ್ರೆ ಅವನು ಬೇರೆ ಅವ್ರಿಗೆ ಒಳ್ಳೆ ಅಥವಾ ಕೆಟ್ಟ ಪರಿಸ್ಥಿತಿಯನ್ನ ಸೃಷ್ಟಿ ಮಾಡೋದಕ್ಕೆ ಅವ್ನಿಗೆ ಇಷ್ಟ ಇಲ್ಲ ಹ್ಮ್ ಅಂದ್ರೆ ಅವನು ಮಹಾಪುರುಷ ಅನಂತ ಅವನ್ ಯಾಕೆ ಒಬ್ಬ ಸಾಮಾನ್ಯ ಜೀವಿಯ ಜೀವನದಲ್ಲಿ ಬಂದ್ಬಿಟ್ಟು ಆಟ ಆಡ್ತಾನೆ ಇವಾಗ ಯಾರಾದ್ರೂ ಒಬ್ರು ವ್ಯಕ್ತಿಗೆ ಇನ್ನೊಬ್ಬರ ಮೇಲೆ ಅಸೂಯೆ ಇದ್ರೆ ಅವ್ರನ್ನ ಕಂಡ್ರೆ ಆಗ್ತಾ ಇರಲ್ಲ ಯಾವುದೋ ಕಾರಣಕ್ಕೆ ಏನ್ ಮಾಡ್ತಾರೆ ಅವ್ರ ಜೀವನದಲ್ಲಿ ಏನಾದ್ರು ಒಂದು ತೊಂದರೆಯನ್ನು ಸೃಷ್ಟಿ ಮಾಡೋಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಇದು ಜೀವಿಯ ಪತಿತ ಒಂದು ಸ್ಥಿತಿ ಇನ್ನೊಬ್ಬರಿಗೆ ತೊಂದರೆ ಕೊಡೋದು ಭಗವಂತನಿಗೆ ಅವಶ್ಯಕತೆ ಇಲ್ಲ ಅವನು ವಿಭು ಅವನಿಗೆ ಬೇರೆಯವರ ಜೀವನದಲ್ಲಿ ಕಷ್ಟವನ್ನ ಕೊಡೋದಕ್ಕಾಗ್ಲಿ ಸುಖವನ್ನ ಕೊಡೋದಕ್ಕಾಗ್ಲಿ ಅವನಿಗೆ ಅವನ್ ಯಾಕೆ ಅದನ್ನ ಮಾಡ್ತಾನೆ ಅವನ್ ಆ ರೀತಿ ಮಾಡ್ತಾ ಇದ್ರೆ ಅವನವಾಗ ಪಾರ್ಶಿಯಲ್ ಅಂತ ಹೇಳ್ಬೋದು ಅಂದ್ರೆ ಒಬ್ರಿಗೆ ಒಂದು ತರ ಇನ್ನೊಬ್ಬರಿಗೆ ಇನ್ನೊಂದು ತರ ಮಾಡ್ತಾ ಇದ್ದಾನೆ ಅಂತ ಅದೇ ಭಗವಂತ ಆ ರೀತಿ ಮಾಡಲ್ಲ ಸೊ ನಮ್ಮ ಇಚ್ಛೆಯ ಪ್ರಕಾರ ಸೊ ಇದು ಮುಖ್ಯವಾದ ವಿಷಯ ನಾವು ಯಾವ ರೀತಿ ಆಸೆಯನ್ನ ಪಡ್ತೀವೋ ಆ ಆಸೆಯನ್ನ ನಡೆಸೋದಿಕ್ಕೆ ಭಗವಂತ ಸನ್ನಿವೇಶಗಳನ್ನ ಅಂದ್ರೆ ಅವನು ಅದನ್ನ ಏರ್ಪಾಡ್ ಮಾಡ್ತಾನೆ ಭಗವಂತ ಅದಕ್ಕೆ ಏರ್ಪಾಡ್ ಮಾಡ್ತಾನೆ ಅದ್ರ ಇಚ್ಛೆ ಯಾರಿಂದ ಬರ್ತಾ ಇರೋದು ನಮ್ಮಿಂದ ಬರ್ತಾ ಇರೋದು ಭಕ್ತಿಯಲ್ಲಿ ಮುಂದುವರಿಬೇಕಾ ಅದು ಇಚ್ಛೆ ನಮ್ಮಿಂದಾನೇ ಬರಬೇಕು ಭಕ್ತಿಯಲ್ಲಿ ಮುಂದುವರಿಯಕ್ಕೆ ಇಷ್ಟ ಇಲ್ವಾ ಆ ಇಚ್ಛೆನೂ ನಮ್ಮಿಂದಾನೇ ಬರಬೇಕು ಭೌತಿಕವಾಗಿ ಹೆಚ್ಚು ತೊಡಗಬೇಕಾ ಆ ಇಚ್ಛೆನೂ ನಮ್ಮಿಂದಾನೇ ಬರಬೇಕು ಈ ಭೌತಿಕ ಜಗತ್ತಿಗೆ ನಾವು ಬರೋದಕ್ಕೂ ಕಾರಣ ನಮ್ಮ ಇಚ್ಛೆ ಏನು ಇಚ್ಛೆ ಕೃಷ್ಣನಿಂದ ದೂರ ಇರಬೇಕು ಕೃಷ್ಣನ ಸೇವೆ ಇಲ್ಲದೆ ನಾನು ಇರಬೇಕು ನನ್ನ ಸೇವೆಯನ್ನ ಯಾರಾದ್ರೂ ಮಾಡ್ಬೇಕು ಈ ಇಚ್ಛೆಯಿಂದ ನಾವು ಆಧ್ಯಾತ್ಮಿಕ ಜಗತ್ತಿನಿಂದ ಭೌತಿಕ ಜಗತ್ತಿಗೆ ಪತಿತರಾದ್ವಿ ಈಗ ಆಧ್ಯಾತ್ಮಿಕ ಭೌತಿಕ ಜಗತ್ತಿನಲ್ಲಿದ್ದೀವಿ ಇಲ್ಲೂ ಕೂಡ ನಮಗೆ ಆಸೆಗಳೇ ಹೌದಾ ಸೊ ಜೀವಿ ತನಗೆ ಭೌತಿಕ ಆಸೆ ಆದ್ರೂ ಇರ್ಬೋದು ಆಧ್ಯಾತ್ಮಿಕ ಆಸೆ ಇರ್ಬೋದು ಇರ್ಬೋದು ಯಾವ್ದ ಯಾವ ಆಸೆಯನ್ನು ಬೆಳೆಸ್ಕೊತೀವಿ ಅನ್ನೋದು ನಮ್ಮ ಇಚ್ಛೆಯ ಪ್ರಕಾರ ಭಗವಂತ ಅದರಲ್ಲಿ ಯಾವ ರೀತಿಯಲ್ಲೂ ಪಾಲ್ಗೊಳ್ಳೋದಿಲ್ಲ ಆ ನಿರ್ಧಾರದಲ್ಲಿ ದಯವಿಟ್ಟು ಇದನ್ನ ತಿಳ್ಕೊಳ್ಳಿ ನಮಗೆ ಅಲ್ಪ ಸ್ವತಂತ್ರವಿದೆ ಆ ಸ್ವತಂತ್ರವನ್ನ ನಾವು ದುರುಪಯೋಗ ಪಡಿಸಿಕೊಂಡ್ರೆ ಕೃಷ್ಣನಿಂದ ದೂರವಾಗ್ತೀವಿ ಆ ಸ್ವತಂತ್ರವನ್ನ ನಾವು ಬಳಸ್ಕೊಂಡ್ರೆ ಕೃಷ್ಣನಿಗೆ ಹತ್ರ ಆಗ್ತೀವಿ ಹತ್ರ ಆಗ್ಬೇಕು ದೂರವಿರ್ಬೇಕು ಅದು ನಮ್ಮ ನಿರ್ಧಾರ ಹ್ಮ್ ನಾನು ಇದ್ರ ಮೇಲೆ ಮತ್ ಸ್ವಲ್ಪ ಹೆಚ್ಚು ಒತ್ತು ಕೊಡ್ತಾ ಇದೀನಿ ಯಾಕಂದ್ರೆ ಭಕ್ತಿಯಲ್ಲಿ ಮುಂದುವರಿಯೋದು ಭೌತಿಕ ಜೀವನದಲ್ಲಿ ಹೆಚ್ಚು ತೊಡಗೋದು ಇದೆಲ್ಲವೂ ಕೂಡ ನಿಮ್ಮ ನಿರ್ಧಾರ ನೀವ್ ನಿರ್ಧಾರ ಮಾಡ್ಬೇಕದನ್ನ ನಾವು ನಿರ್ಧಾರ ಮಾಡಕ್ಕಾಗಲ್ಲ ಭಗವಂತ ನಿರ್ಧಾರ ಮಾಡಕ್ಕಾಗಲ್ಲ ಬೇರೆಯವ್ರು ಯಾರು ನಿರ್ಧಾರ ಮಾಡಕ್ಕಾಗಲ್ಲ ಭಗವಂತ ಕೇವಲ ನಮಗೆ ವ್ಯವಸ್ಥೆಗಳನ್ನ ಮಾಡ್ಕೊಡ್ತಾ ಇದ್ದಾನೆ ಇಂದ್ರಿಯ ತೃಪ್ತಿ ಅನುಭವಿಸ್ಬೇಕು ಕೃಷ್ಣನಿಂದ ದೂರ ಇರ್ಬೇಕು ಅಂತ ಆಸೆ ಪಟ್ವಿ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಕೃಷ್ಣ ಅದಕ್ಕೆ ಭೌತಿಕ ಜಗತ್ತಿನ ಸೃಷ್ಟಿ ಮಾಡ್ಕೊಟ್ಟ ಆಯ್ತು ಹೌದಾ ನಿಮ್ಗೆ ಅದನ್ನ ಆಧ್ಯಾತ್ಮಿಕ ಜಗತ್ತಿನಲ್ಲಿ ನಿಮ್ಗೆ ಸಿಗೋದಿಲ್ಲ ನಿಮ್ಮ ಮಟ್ಟಿಗೆ ನೀವು ಆನಂದ ಅನುಭವಿಸೋದಕ್ಕೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಸಾಧ್ಯ ಇಲ್ಲ ನಿಮ್ಗೆ ಇನ್ನೊಂದು ಜಗತ್ತಿಗೆ ಹೋಗ್ಬೇಕು ಅದಕ್ಕೆ ದುಃಖಾಲಯ ಮಶಾಶ್ವತಂ ಅಂತ ಹೇಳ್ತಾರೆ ದುಃಖಾಲಯ ಹೋಗ್ಬೇಕು ಅಲ್ಲಿಗೆ ಹೋದ್ರೆ ಕಷ್ಟ ಆಗತ್ತೆ ಕಷ್ಟಗಳಿರುತ್ತೆ ಇಲ್ಲ ಹೋಗ್ಬೇಕು 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 ಸರಿ ಹೋಗ್ಬೇಕಂದ್ರೆ ಹೋಗಿ ಇಷ್ಟ ಸೊ ನಮ್ಮ ಆಸೆ ಅವನ ಏರ್ಪಾಡು ಹ್ಮ್ ಸೊ ಹೇಗೆ ಮಕ್ಕಳು ತಪ್ಪು ದಾರಿಯನ್ನ ಹಿಡಿಬೇಕು ಏನೋ ಚಾಕ್ಲೇಟ್ ತಿನ್ಬೇಕು ಅದು ಇದು ಏನೇನೋ ಆಸೆ ಪಡ್ತಾರೆ ತಂದೆ ತಾಯಿಂದ್ರು ಸ್ಟ್ರಿಕ್ಟ್ ಆಗಿ ಬೇಡ ಅಂದ್ರೆ ಅವನು ಆ ಕೆಲ್ಸದಲ್ಲಿ ಮಾಡಲ್ಲ ಅಥವಾ ಒಬ್ರೊಬ್ರು ಮಕ್ಕಳು ಸ್ವಲ್ಪ ಹಠ ಜಾಸ್ತಿ ಮಾಡ್ತಾರೆ ಯಾರು ಭಗವಂತನ ನಿಯಮಗಳನ್ನ ಕೇಳ್ತಾರೋ ಅವನ ಕಾನೂನನ್ನ ಕೇಳ್ತಾರೋ ಅವರು ಆಧ್ಯಾತ್ಮಿಕ ಜಗತ್ತಿನೆಲ್ಲ ಇದ್ದಾರೆ ನಾವೆಲ್ಲರೂ ಏನು ಭಗವಂತನ ಕೆಟ್ಟ ಮಕ್ಕಳು ಭಗವಂತನ ಹೇಳಿದ್ದನ್ನ ಮೀರ್ ಬಿಟ್ಟು ಬಂದಿದೀವಿ ಭಗವಂತ ಹೇಳ್ದ ಬೇಡ ಬೇಡ ಹೋಗ್ಬೇಡಿ ಹೇ ಸುಮ್ನೆ ನೀವ್ ನನ್ನ ಇದ್ ಮಾಡ್ಬಿಡಿ ನನಗೆ ಹೋಗ್ಬೇಕು ಅಂತ ಇಷ್ಟ ಹೋಗ್ತೀನಿ ನಾನು ಅವನ ಆಸೆಯ ವಿರುದ್ಧ ನಾವಿಲ್ಲಿ ಬಂದಿದೀವಿ ಅದರಿಂದ ದಿಗ್ಭ್ರಮಿತರಾಗಿ ಇಲ್ಲಿ ಬಂದಿದ್ದೀವಿ ನಮ್ಮ ಆಸೆಗಳ ಪ್ರಕಾರ ಜೀವನ ನಡ್ಸ್ಕೊಳಕ್ ಪ್ರಯತ್ನ ಮಾಡ್ತಾ ಇದೀವಿ ಅದಾಗ್ತಾ ಇಲ್ಲ ಯಾಕಂದ್ರೆ ಅದರಿಂದ ಅದರಲ್ಲಿ ನಾವು ಸರಿ ತಪ್ಪು ಅನ್ನೋದನ್ನ ಮರ್ತು ಬಿಟ್ಟು ನಡ್ಕೋತಾ ಜೀವನದಲ್ಲಿ ಸೊ ಅದರಿಂದ ಏನಾಗ್ತಾ ಇದೆ ಕೆಟ್ಟ ಕೆಲಸದಿಂದ ದುಃಖ ಒಳ್ಳೆ ಕೆಲಸದಿಂದ ಸುಖ ಅರೆ ವಿಶೇಷವಾಗಿ ಕಲಿಯುಗದಲ್ಲಿ ಹೆಚ್ಚಿನ ಜನರು ಕೆಟ್ಟ ಕೆಲಸವನ್ನೇ ಜಾಸ್ತಿ ಮಾಡಿರ್ತಾರೆ ಆದ್ರಿಂದ ಕಷ್ಟವೇ ಜಾಸ್ತಿ ಮನುಷ್ಯನಿಗೆ ಸುಖಕ್ಕಿಂತ ಹ್ಮ ಸೊ ಆ ಕಷ್ಟ ಸುಖಕ್ಕೆ ಭಗವಂತ ಕಾರಣನಲ್ಲ ದಯವಿಟ್ಟು ಭಗವಂತನನ್ನ ದೂಷಿಸಬೇಡಿ ಓ ಕೃಷ್ಣಾನಿ ನನ್ಗೆ ಇಂತ ಕಷ್ಟ ಕೊಟ್ಬಿಟ್ಟೆ ಪಕ್ಕದ ಮನೆಯವ್ರು ನೋಡಿ ಎಷ್ಟ್ ಚೆನ್ನಾಗಿದ್ದಾರೆ ಭಗವಂತ ಏನಲ್ಲಿ ನಿಂತ್ಕೊಂಡು ಟಾಸ್ ಆಗ್ತಾ ಇಲ್ಲ ಓಕೆ ಇವತ್ತು ಯಾರಕ್ ತೊಂದ್ರೆ ಕೊಡೋಣ ಇವತ್ತು ಹ್ಮ್ ಓಕೆ ಇವ್ರ ಮನೆ ಅಂತ ಇವತ್ತು ಟಾಸ್ ಆಯ್ತು ಸರಿ ಅವ್ರಿಗೆ ಇವತ್ ತೊಂದರೆ ಕೊಡೋಣ ನಾಳೆ ಇನ್ನೊಬ್ರು ಕೊಡೋಣ ಇಲ್ಲ ಭಗವಂತ ಭೌತಿಕ ಜಗತ್ತಿನೆಲ್ಲರಿಯುವಂತಹ ಜೀವಿಗಳಷ್ಟು ಜೀವಿಗಳ ತರ ಅವನು ಕೆಳಮಟ್ಟದವನಲ್ಲ ಹ್ಮ್ ವಿಭು ಅವನು ವಿಭು ಮಹಾಪುರುಷ ನಾವು ಈ ಭೌತಿಕ ದೇಹವನ್ನು ಪಡೆದಿದ್ದೀವಿ ನಮಗೆ ಬೇಕಾದಂಗೆ ಜೀವನ ನಡ್ಸಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಅದರಿಂದ ನಾವು ಕಷ್ಟಗಳನ್ನ ಅನ್ಭೋಸ್ತಾ ಇದೀವಿ ಸೊ ಜವಾಬ್ದಾರಿ ನಮ್ಮದು ಭಗವಂತಂದಲ್ಲ ಜವಾಬ್ದಾರಿ ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ ಅರೆ ಭಗವಂತ ತುಂಬಾ ಕರುಣಾಮಯಿ ಅವನು ನಮ್ಮದೇ ನಿರ್ಧಾರ ಅದರಿಂದನೆ ಕಷ್ಟ ಅನುಭವಿಸ್ತಾ ಇದ್ದೀವಿ ಆದ್ರೂ ಕೂಡ ಅವನೇನ್ ಮಾಡ್ತಾನೆ ನಮ್ಮ ಜೊತೆಗೇ ಇರ್ತಾನೆ ಹೇಗೆ ನಮ್ಮ ಜೊತೆಗೆ ಇರ್ತಾನೆ ಹನುಮಂತ ಉಪದೃಷ್ಟ ಅಂತರ್ಯಾಮಿ ಪರಮಾತ್ಮ ಅಂತರ್ಯಾಮಿ ಅವನಿಗೆ ಎಲ್ಲವೂ ಗೊತ್ತಿದೆ ಎಲ್ಲರ ಹೃದಯದಲ್ಲೂ ಇದ್ದಾನೆ ಸೊ ಅವನೇನ್ ಮಾಡ್ತಾ ಇದ್ದಾನೆ ಪರಮಾತ್ಮ ಆಗಿ ನಮ್ಮ ಇದ್ದಾನೆ ಹಂದಿಯ ಜಯ ದೇಹದಲ್ಲೂ ಇರ್ತಾನೆ ಭಗವಂತ ಯಾಕೆ ಎಲ್ಲರಿಗೂ ಕೂಡ ಅವರ ಆಸೆಗಳನ್ನ ಪೂರೈಸ್ಕೊಳ್ಳೋದಿಕ್ಕೆ ದಾರಿ ಮಾಡ್ಕೊಳನೇ ಪರಮಾತ್ಮ ಇವಾಗ ಹೋದ ಜನ್ಮದಲ್ಲಿ ನಾವೇನೋ ಮಾಡಿರ್ತೀವಿ ಆ ಜನ್ಮದ ಈ ಜನ್ಮದಲ್ಲಿ ನಮಗೂ ಅದೇ ಒಂದು ಆಸೆಯನ್ನ ಆಸೆ ನಮ್ಗೆ ಬರ್ಬೇಕು ಅಂದ್ರೆ ಆ ಅದೇ ನಮ್ಮನ್ನ ನಮಗೆ ಪರಮಾತ್ಮನಿಂದ ಆಗತ್ತೆ ಪರಮಾತ್ಮ ನಮಗ್ ನಾಪಿಸ್ತಾನೆ ಓ ನಿಮ್ಗೆ ಈ ತರ ಆಸೆ ಇತ್ತು ಹೋದ ಜನ್ಮದಲ್ಲಿ ಸೊ ಪರಮಾತ್ಮನಿಗೆ ಅದಕ್ಕೆ ಹನುಮಂತ ಉಪದೃಷ್ಟ ಹನುಮಂತ ಪರ್ಮಿಷನ್ ಕೊಡ್ತಾನೆ ಉಪದೃಷ್ಟ ಏನ್ ನಡೀತಾ ಇದೆ ಎಲ್ಲವನ್ನ ಎಲ್ಲದರ ಮೇಲ್ವಿಚಾರಕ ನೋಡ್ತಾ ಇದ್ದಾನೆ ಬರ್ಕೋತಾ ಇದ್ದಾನೆ ಓ ಈ ಜೀವಿ ಈ ತರ ಆಸೆ ಪಡ್ತಾ ಇದ್ದಾನೆ ಈ ರೀತಿ ತಪ್ಪು ಕೆಲಸ ಮಾಡಿದ್ದಾನೆ ಈ ರೀತಿ ಒಳ್ಳೆ ಕೆಲಸ ಮಾಡಿದ್ದಾನೆ ಅದೆಲ್ಲ ಇಲ್ಲಿಂದ ಹೋಗುತ್ತೆ ಯಮಲೋಕದಲ್ಲಿ ಕೆಟ್ಟ ಕೆಲಸ ಯಾರು ಮಾಡಿದ್ರೆ ನರಕ ಆತನೇನ ಅನ್ಭವಿಸ್ಬೇಕು ಹ್ಮ್ ಸೊ ಆದ್ರೆ ನಮ್ಮ ಆಸೆಗಳನ್ನ ಪೂರೈಸ್ಕೊಳಕ್ಕೆ ನಾವು ಸ್ವತಂತ್ರರಲ್ಲ ಬರೀ ಆಸೆ ಪಡೋದಕ್ಕೆ ಸ್ವತಂತ್ರರು ಪೂರೈಸಿಕೊಳ್ಳಕ್ಕೆ ಭಗವಂತನ ಪರಮಾತ್ಮನ ಕೃಪೆ ಬೇಕು ಹ್ಮ್ ಸೊ ಭಗವಂತ ಆದ್ರೆ ನಮ್ಮ ಆಸೆಗಳ ತಲೆ ಹಾಕೋದಿಲ್ಲ ಯಾಕಂದ್ರೆ ಆ ಸ್ವತಂತ್ರವನ್ನ ನಮ್ಗೆ ಕೊಟ್ಟಿದ್ದಾನೆ ಅದನ್ನ ನಾವು ದುರುಪಯೋಗ ಪಡಿಸ್ಕೊತಾ ಇದ್ರೆ ಅವನು ಶಾಸ್ತ್ರಗಳ ಮೂಲಕ ನಮಗೆ ಮಾರ್ಗದರ್ಶನ ಕೊಡ್ತಾನೆ ಆದ್ರೆ ನಮ್ಮ ಕೆಲಸವನ್ನ ನಿಲ್ಸಲ್ಲ ಸೊ ಅದರಿಂದ ನಾವು ಯಾವತ್ತೂ ಅನ್ಕೋಬಾರ್ದು ಓ ನಾನು ಇದು ಮಾಡ್ಬೇಕು ಅಂತ ಇದೆ ಏನೋ ಭಗವಂತ ನಿಲ್ಲಿಸ್ಬಿಟ್ಟ ನಾ ಭಗವಂತ ಏನು ನಿಲ್ಸಲ್ಲ ನಿಮ್ಮಿಷ್ಟ ಹ್ಮ ಆದ್ರೆ ಆದ್ರೆ ಯಾವಾಗ ನಾವು ಭಗವಂತನಿಗೆ ಸೇವೆ ಮಾಡಬೇಕು ಅಂತ ಅಂತಹ ಇಚ್ಛೆಯನ್ನ ಪೂರ ಬೆಳೆಸ್ಕೊತಿವೋ ಆಗ ನಮಗೆ ಭಗವಂತ ವಿಶೇಷವಾದ ಕಾಳಜಿಯನ್ನ ಕೊಡ್ತಾನೆ ವಿಶೇಷವಾದ ಕಾಳಜಿ ಮತ್ತೆ ರಕ್ಷಣೆ ಯಾಕಂದ್ರೆ ಅವನ ಕಡೆ ಮುಖ ಮಾಡಿದೀವಿ ಇಂದ್ರಿಯ ತೃಪ್ತಿ ಅಂದ್ರೆ ಅವನ ಕಡೆಯಿಂದ ಮುಖ ತಿರುಗಿಸಿರೋದು ಹತ್ತಿ ಮುಖ ತಿರ್ಗಿಸಿರೋ ಸ್ಥಿತಿಯಲ್ಲಿ ಅವನು ನಮ್ಗೆ ಅವನ ನಮ್ಮ ಜೀವನದಲ್ಲಿ ಅಷ್ಟೊಂದು ಅವನು ತಲೆ ಹಾಕೋದಿಲ್ಲ ನಿಮ್ಗೆ ಏನ್ ಬೇಕೋ ಮಾಡ್ಕೊಳ್ಳಿ ನನ್ನ ಕಾನೂನಿನ ನಿಯಮಗಳಿದೆ ನೀವು ಈ ತರ ಕೆಲಸ ಮಾಡ್ರೆ ಈ ರೀತಿ ಪ್ರತಿಫಲ ಅನುಭವಿಸೋದು ಬಿಡೋದು ಅದು ನಿಮಗ್ ಬಿಟ್ಟಿದ್ದು ನಿಮ್ಮ ನಿರ್ಧಾರ ಆದ್ರೆ ಯಾವಾಗ ನಾವು ಅವನ ಕಡೆ ತಿರುಗ್ತೀವೋ ಅವನೇ ವೈಯಕ್ತಿಕವಾಗಿ ಎಲ್ಲವನ್ನೂ ನೋಡ್ಕೋತಾನೆ ಇದು ಮುಖ್ಯವಾದದ್ದು ಅದಕ್ಕೆ ಭಗವಂತನ ಭಕ್ತನಿಗೂ ಕೃಷ್ಣನ ಭಕ್ತನಿಗೂ ಕೃಷ್ಣನ ಭಕ್ತರಾಗಿಲ್ದೇ ಇರೋವ್ರಿಗೂ ವ್ಯತ್ಯಾಸ ಇದೆ ನಮ್ಮ ಜೀವನದಲ್ಲಿ ಕೃಷ್ಣ ಯಾವಾಗಲೂ ಕೃಷ್ಣನ ಕೈ ಇದೆ ಕೃಷ್ಣನ ನಿಯಂತ್ರಣ ಇದೆ ಕೃಷ್ಣನ ಮಾರ್ಗದರ್ಶನ ಇದೆ ಕೃಷ್ಣನ ಕಾಳಜಿ ಇದೆ ಎಲ್ಲವೂ ಇದೆ ಅಲ್ಲ ಯೋಚನೆ ಮಾಡಿ ಯಾರ ಜೀವನದಲ್ಲಿ ಜೀವನದ ಬಗ್ಗೆ ಕೃಷ್ಣ ತಾನೇ ಕಾಳಜಿ ವಹಿಸ್ತಾನೋ ಅವರ ಜೀವನದಲ್ಲಿ ಕೆಟ್ಟದೇನಾರ ಆಗಕ್ ಸಾಧ್ಯನಾ ಯಾವುದು ಕೆಟ್ಟದಾಗಕ್ ಸಾಧ್ಯ ಅಲ್ಲ ಅದಕ್ಕೆ ಭಕ್ತರಾದವರು ಮಾಡ್ತಾರೆ ಯಾವ್ದೇ ಸನ್ನಿವೇಶ ಬಂದ್ರು ಭಗವಂತನ ಕೃಪೆ ಇದು ಭಗವಂತನ ಕೃಪೆ ಯಾಕೆ ನಿಜವಾಗ್ಲೂ ಭಗವಂತನ ಕೃಪೆನೆ ಅದು ಭಗವಂತ ನಮ್ಮ ಜೀವನವನ್ನ ನಡೆಸ್ತಾನೆ ಏನ್ ಮಾಡ್ಬೇಕು ಮಾಡ್ತಾನೆ ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಇನ್ನೊಂದ್ ಕಡೆ ಹೇಳ್ತಾನೆ ಅನನ್ಯ ಚಿಂತೆ ಮಾ ಯೋಚನಾ ಪರಿಪಾಸತೆ ದೇಶಾಂ ನಿತ್ಯಭಿಯುಕ್ತಾನಮ್ ಯೋಗಕ್ಷೇಮ ಹಾಮ್ಯಂ ಆ ಯಾರು ಸತತವಾಗಿ ನನ್ನ ಸೇವೆಯಲ್ಲಿ ತೊಡಗಿದ್ದಾರೋ ನನ್ನ ಯೋಚನೆಯಲ್ಲಿ ಮಗ್ನರಾಗಿದ್ದಾರೋ ಭಕ್ತಿಯಲ್ಲಿ ಮುಂದುವರಿಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೋ ಪ್ರಚಾರವನ್ನ ಮಾಡ್ತಾ ಇದ್ದಾರೋ ಭಗವದ್ಗೀತೆ ಭಾಗವತ ಶ್ರವಣ ಮಾಡ್ತಾ ಇದ್ದರು ಹ್ಮ್ ಯೋಗಕ್ಷೇಮಂಬ ಹಾಮ್ಯಂ ಅವರ ಜೀವನದಲ್ಲಿ ಏನು ಬೇಕು ಇಲ್ಲ ಎಲ್ಲವನ್ನೂ ಕೂಡ ನಾನು ನೋಡ್ಕೋತೀನಿ ವಹಾಮಿ ಅಹಂ ನಾನೇ ಖುದ್ದಾಗಿ ನೋಡ್ಕೋತೀನಿ ಹ್ಮ್ ಆದ್ರೆ ನಾವು ನರಕಕ್ಕೆ ಹೋಗ್ಬೇಕು ಕಷ್ಟವನ್ನ ಅನುಭವಿಸ್ಬೇಕು ಅಂದ್ರೆ ಭಗವಂತ ಅದಕ್ಕೂ ತಥಾಸ್ತು ಅಂತಾನೆ ಯಾಕೆ ಶಾಸ್ತ್ರದಲ್ಲಿ ಆಗ್ಲೇ ಕೊಟ್ಟಿದ್ದಾನೆ ವಿಷಯ ಅದು ವಿಶೇಷವಾಗಿ ಭಾರತದಲ್ಲಿ ಹುಟ್ಟಿರುವಂತವ್ರು ನಮಗೆ ಇವೆಲ್ಲ ಗೊತ್ತಿರಬೇಕು ಯಾವ್ದು ಸರಿ ಯಾವ್ದು ತಪ್ಪು ಯಾವ್ದು ಮಾಡ್ಬೇಕು ಯಾವ್ದು ಮಾಡಬಾರ್ದು ಹ್ಮ್ ಹದಿನೇಳನೇ ಅಧ್ಯಾಯದಲ್ಲಿ ಆಸುರಿ ಸ್ವಭಾವ ಆಸುರಿ ಸ್ವಭಾವದ ಬಗ್ಗೆ ಕೃಷ್ಣ ಹೇಳ್ತಾ ಇದ್ದಾನೆ ನಿಮಿಷ ಹೇಳ್ತೀನಿ ಅಲ್ಲ ಹದಿನೇಳಲ್ಲ ಸರಿ ಹದಿನಾರು ಹದಿನಾರು ಹ್ಮ್ ಸೊ ಈ ರೀತಿ ಇರುವಂತವ್ರಿಗೂ ಕೂಡ ಭಗವಂತ ಪ್ರೇರಣೆ ಕೊಡ್ತಾ ಇಲ್ಲ ಅಥವಾ ಭಗವಂತನ ಮಾರ್ಗದರ್ಶನ ಕೊಡ್ತಾ ಇಲ್ಲ ಯಾವುದು ದಂಭ ದಂಬೋ ದರ್ಪಾಭಿಮಾನಶ್ಚ ಕ್ರೋಧ ಪಾರುಷ್ಯಮೇವ ಚಜ್ಞಾನಂಛಾ ಜಾತ ಸಂಪದ್ ಸಂಪದಂ ಆಸುರಿಂ ಆಸುರ ಸ್ವಭಾವದವರಲ್ಲಿ ಏನಿರುತ್ತೆ ದಂಭ ದರ್ಪ ಅಭಿಮಾನ ಕ್ರೋಧ ಕಠೋರತೆ ಅಜ್ಞಾನ ಈ ವ್ಯಕ್ತಿ ತನಗೆ ಬೇಕಾದಂಗ ತಾನು ಜೀವನ ನಡೆಸ್ತಾನೆ ಅವನ ಒಂದು ಜೀವನದಲ್ಲೂ ಭಗವಂತ ತಲೆ ಹಾಕೋದಿಲ್ಲ ಅಥವಾ ಎಲ್ಲಾ ದೈವಿ ಗುಣಗಳಿರುವಂತಹ ಸಾತ್ವಿಕ ಸ್ವಭಾವದಲ್ಲಿರುವಂತಹ ಜೀವಿಯ ಜೀವನದಲ್ಲೂ ಭಗವಂತ ಕೈ ಹಾಕೋದಿಲ್ಲ ಕೇವಲ ತನ್ನ ಭಕ್ತನ ಜೀವನದಲ್ಲಿ ಮಾತ್ರ ಭಗವಂತ ಅದ್ರ ಬಗ್ಗೆ ಕಾಳಜಿ ವಹಿಸ್ತಾನೆ ಹ್ಮ್ ಆದ್ರೆ ಈ ರೀತಿ ಅಸೂರಿ ಸ್ವಭಾವದವರು ಅವರು ಕೆಳಮಟ್ಟದ ಜೀವನಕ್ಕೆ ಇಳಿತಾರ 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 ಇಳಿತಾನೆ ಇರ್ತಾರೆ ಭಗವಂತನ ಕಾನೂನಿನ ಪ್ರಕಾರ ನಡೀತಾ ಇದೆ ಪ್ರಕೃತಿಯ ಕಾನೂನಿನ ಪ್ರಕಾರ ಆ ಪ್ರಕೃತಿಯ ಕಾನೂನನ್ನು ನಾವು ತಪ್ಸ್ಕೊಳಕ್ ಆಗಲ್ಲ ಹ ಯಾವ್ದೋ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೋತೀವೋ ಅವನಿಗೆ ಏನಾದ್ರು ಒಂದ್ ಸ್ವಲ್ಪ ನಾವು ಆ ಇದು ಕೊಟ್ಬಿಟ್ಟು ತಪ್ಸ್ಕೊಂಬಿಡ್ತೀವಿ ದುಡ್ಡು ಕೊಟ್ಬಿಟ್ಟು ಭಗವಂತನ ಕಾನೂನಿಗೆ ಆ ರೀತಿ ನಾವು ತಪ್ಸ್ಕೊಳಕ್ ಆಗಲ್ಲ ಅನ್ಭವಸ್ಲೇಬೇಕು ಹ್ಮ್ ಅದರಿಂದ ನಾವು ಯಾವಾಗ ಕೃಷ್ಣನನ್ನ ಮರಿತೀವೋ ಅದು ನಮ್ಮ ಇಚ್ಛೆ ನಮ್ಮ ಇಚ್ಛೆ ಅದಕ್ಕೆ ನಾನು ಹೇಳ್ತಾ ಇರ್ತೀನಿ ಭಕ್ತಿ ನಮ್ಮ ಕೈಗೆ ಬಂದಿರೋದು ನಮ್ಮ ಭಾಗ್ಯ ದಯವಿಟ್ಟು ಅದನ್ನ ಬಿಡ್ಬೇಡಿ ಅದು ಕೆಳ ಒಂದು ಒಬ್ರೊಬ್ರು ಒಂದೊಂದ್ಸತಿ ಏನ್ ಮಾಡ್ತಾರೆ ಜಪ ಮಾಡ್ತಾ ಇರ್ತಾರೆ ತಕ್ಷಣ ಯಾವ್ದೋ ಕಾರಣದಿಂದ ಬಿಟ್ಬಿಡ್ತಾರೆ ಅಥವಾ ಭಕ್ತರ ಸಂಘ ಬಿಟ್ಬಿಡ್ತಾರೆ ಭಕ್ತರ ಹತ್ರ ಮಾತಾಡೋದ್ ಬಿಟ್ಬಿಡ್ತಾರೆ ಅವಾಗ ಏನಾಗುತ್ತೆ ಭಕ್ತಿ ಹಿಂಗೊಟ್ಟೋಗ್ಬಿಡತ್ತೆ ಅದೇ ಯಾರು ಹಿಂಗ ಹೋಗಿರ್ತಾರೋ ಭಕ್ತರ ಸಂಘ ಶ್ರವಣ ಕೀರ್ತನೆ ಎಲ್ಲಾ ಬಿಟ್ಬಿಟ್ರೆ ಹಿಂಗ ಇಳಿದ್ಬಿಡತ್ತೆ ಹ್ಮ್ ಅದು ಕೂಡ ಹಿಂಗ್ ಇಳಿಬೇಕೋ ಹಿಂಗ್ ಮೇಲ್ ಹೋಗ್ಬೇಕೋ ಅದು ಕೂಡ ನಮ್ಮ ಆಸೆ ದಯವಿಟ್ಟು ಮರಿಬೇಡಿ ಭೌತಿಕವಾಗಿಯೂ ಕೂಡ ಎಲ್ಲವೂ ನಮ್ಮ ಆಸೆ ಮೇಲೆ ಆ ಆಧಾರಿತವಾಗಿರುತ್ತೆ ಆಧ್ಯಾತ್ಮಿಕವಾಗಿಯೂ ಕೂಡ ಎಲ್ಲವೂ ಕೂಡ ನಮ್ಮ ಆಸೆ ಮೇಲೆ ಆಧಾರಿತವಾಗಿದೆ ಭಗವಂತ ಅದಕ್ಕೆ ಕಾರಣನಲ್ಲ ಭಗವಂತ ಕೇವಲ ಅದಕ್ಕೆ ಏರ್ಪಾಡನ್ನು ಮಾಡ್ತಾನೆ ಹ್ಮ ಸೊ ಅಜ್ಞಾನದಲ್ಲಿ ಮಾತ್ರ ನಾವು ಆ ಭಗವಂತನನ್ನ ದೂಷಿಸ್ತೀವಿ ಭಗವಂತ ನೀನ್ ಯಾಕೆ ನನ್ಗೆ ಈ ರೀತಿ ಮಾಡಿದೆ ಯಾಕೆ ನನಗ್ ತೊಂದರೆಗೆ ಹಾಕ್ದೆ ನಿನ್ ಮೇಲೆ ನಂಬ್ಕೊಂಡಿದ್ದೆ ನಾನು ಇದೊಂದು ಹೇಳ್ತಾರೆ ತುಂಬಾ ಜನ ಭಗವಂತನ ಮೇಲೆ ನಂಬ್ಕೊಂಡಿದ್ದೆ ಭಗವಂತ ನನ್ ಕಷ್ಟ ಕೊಟ್ಬಿಟ ಭಗವಂತ ಕಷ್ಟ ಕೊಡ್ಲಿಲ್ಲ ನಾವು ಮಾಡಿದುಣ್ಣ ಮಹಾರಾಯ ಮಾಡಿದ್ವಿ ಆ ರೀತಿ ಕರ್ಮಫಲದ ಪ್ರಕಾರ ಬಂದಿದೆ ಆದ್ರೆ ನಿಜವಾಗ್ಲೂ ನಾವು ಕೃಷ್ಣನಿಗೆ ಶರಣಾಗತರಾದ್ರೆ ಆದ್ರೆ ಆ ಬಂದಿರೋ ಫಲವನ್ನು ಕೂಡ ಭಗವಂತ ಏನ್ ಮಾಡ್ತಾನೆ ಇಷ್ಟೇಷ್ಟಿಳಿಸ್ಬಿಡ್ತಾನೆ ಪ್ರಮಾಣ ತುಂಬಾ ಕಡಿಮೆ ಸ್ಟೋ ಆಗ್ಬೇಕಾಯ್ತು ಇಷ್ಟೇ ಚಿಕ್ಕದಾಗ ಆಗೋಗ್ಬಿಡುತ್ತೆ ಇಲ್ಲ ಅಂದ್ರೆ ಭಗವಂತನಲ್ಲಿ ನಾವು ಶರಣಾಗತರಾಗಿಲ್ಲ ಅಂದ್ರೆ ಅದು ನಮ್ಮ ಕರ್ಮಫಲ ಬರ್ತೇ ಹೋಗುತ್ತೆ ಅಷ್ಟೇ ಮುಖ್ಯವಾದದ್ದು ಭಗವಂತನನ್ನ ದೂಷಿಸ್ಬೇಡಿ ಯಾವ ಸನ್ನಿವೇಶದಲ್ಲೂ ಕ್ರಿ ನಿನ್ನಿಂದ ಆಗಿದು ನಿನ್ನಿಂದ ಆಗಿದ್ದು ಇಲ್ಲ ಎಲ್ಲವೂ ಕೂಡ ನನ್ನಿಂದಾನೇ ಆಗಿದ್ದು ಶ್ಲೋಕ ಹದಿನಾರು ಜ್ಞಾನೇನ ಜ್ಞಾನಾಶಿತಮಾತ್ಮನ ತಜ್ಞಾನ ಪ್ರಕಾಶಯತಿ ತತ್ಪರಂ ಆದರೆ ಯಾವಾಗ ಒಬ್ಬ ವ್ಯಕ್ತಿ ಜ್ಞಾನೋದಯವನ್ನ ಪಡಿತಾನೋ ಮತ್ತೆ ಯಾವುದರಿಂದ ಅವನ ಅಜ್ಞಾನವು ನಾಶವಾಗುತ್ತೋ ಆಗ ಆ ಜ್ಞಾನವು ಅವನಿಗೆ ಎಲ್ಲವನ್ನು ಬಹಿರಂಗಪಡಿಸುತ್ತೆ ಹೇಗೆ ಸೂರ್ಯನ ಬೆಳಕಲ್ಲಿ ಎಲ್ಲವೂ ಕಣ್ಣಿಗೆ ಕಾಣಿಸುತ್ತೋ ಆ ರೀತಿ ಆ ಜ್ಞಾನ ಎಲ್ಲವರನ್ನು ಎಲ್ಲವನ್ನೂ ಬಹಿರಂಗಪಡಿಸುತ್ತೆ ಅಂದ್ರೆ ಜ್ಞಾನವನ್ನ ನಾವು ಪಡ್ಕೋಬೇಕು ಏನು ಜ್ಞಾನ ನಾನು ಈ ದೇಹ ಅಲ್ಲ ನಾನು ಆತ್ಮ ಆತ್ಮವಾಗಿ ನನ್ನ ಸನಾತನ ಕೆಲಸ ಭಗವಂತನ ಸೇವೆ ಭಗವಂತನ ಸೇವೆಯಲ್ಲಿ ತೊಡಗದೆ ನನ್ನ ನಿಜವಾದ ಕರ್ತವ್ಯ ಈ ದೇಹಕ್ಕೆ ಆಗ್ತಾ ಇರುವಂತಹ ಎಲ್ಲಾ ನೋವು ನಲಿವು ಕೂಡ ನನ್ನ ಕರ್ಮ ನನ್ನ ಕ್ರೀನಾ ನಾನು ಮಾಡಿರುವಂತ ಕೆಲಸ ಇದೆಲ್ಲ ಜ್ಞಾನ ಅಜ್ಞಾನ ಅಂದ್ರೆ ನಾನು ಇದಕ್ಕೆ ಕಾರಣನಲ್ಲ ಭಗವಂತನೇ ಕಾರಣ ಈ ಭೌತಿಕ ಜಗತ್ತಿನಲ್ಲಿ ಈ ಪುನರ್ಜನ್ಮ ಇಲ್ಲ ಅಥವಾ ಸರಿ ತಪ್ಪಿನ ಯಾವ ಪರಿಕಲ್ಪನೆಯೂ ಇಲ್ಲ ನನಗಿಷ್ಟ ಬಂದಂಗೆ ನಾನು ಜೀವನ ನಡೆಸ್ಬೋದು ಇದು ಅಜ್ಞಾನ ಸೊ ಭಗವದ್ಗೀತೆಯಿಂದ ಜ್ಞಾನವನ್ನ ಪಡೆದು ನಮ್ಮ ಅಜ್ಞಾನವನ್ನ ನಾವು ಹೊಡೆದೋಡಿಸ್ಬೇಕು ಮತ್ತೆ ಭಗವಂತನಿಗೆ ಬೇಕಾದಂಗೆ ಭಗವದ್ಗೀತೆಯಲ್ಲಿ ಅವನು ಕೊಟ್ಟಿರೋ ರೀತಿಯಲ್ಲಿ ಜೀವನವನ್ನ ನಡೆಸ್ಬೇಕು ಇದು ನಾವು ಮಾಡ್ಬೇಕಾಗಿರೋ ಕೆಲಸ ಸೊ ಯಾರು ಕೃಷ್ಣನನ್ನ ಮರ್ತು ಬಿಟ್ಟಿದ್ದಾರೋ ಅವ್ರು ಖಂಡಿತವಾಗಿಯೂ ದಿಗ್ಭ್ರಮಿತರಾಗಿರ್ತಾರೆ ಯಾಕಂದ್ರೆ ಅವ್ರಿಗೆ ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಿಲ್ಲ ಸೊ ಪರಿಪೂರ್ಣ ಜ್ಞಾನವೆಂದರೆ ನಾವು ಕೃಷ್ಣನಿಗೆ ಶರಣಾಗತರಾಗಬೇಕು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಕ್ಷಣ ರಜಾಂ ತ್ವಾಂ ಸರ್ವ ಮೋಕ್ಷ ಇಷ್ಯಾಮಿ ಮಾ ಶುಚಃ ಅದು ಪರಿಪೂರ್ಣ ಜ್ಞಾನ ಪರಿಪೂರ್ಣ ಜ್ಞಾನ ಅಂದ್ರೆ ಕೃಷ್ಣ ಪರಮಪುರುಷ ನಾನು ಅವನ ಸೇವಕ ಅವನಿಗೆ ಶರಣಾಗೋದು ನನ್ನ ಕೆಲಸ ಇದು ಪರಿಪೂರ್ಣ ಜ್ಞಾನ ಇದಾದ ಮೇಲೆ ಬೇರೆ ಏನು ಜ್ಞಾನವೂ ಇಲ್ಲ ಪಡೆಯೋದಿಕ್ಕೆ ಅಷ್ಟೇ ಹ್ಮ್ ಯಾರು ಇಂಥ ಹಂತಕ್ಕೆ ಬರದು ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುಧುರ್ಲಭ ಬಹುನಾಂ ಜನ್ಮನಾಮಂತೆ ಹಲವಾರು ಜನ್ಮಗಳಾದ ಬಳಿಕ ಜ್ಞಾನವಾನ್ ಯಾರು ಜ್ಞಾನದಲ್ಲಿ ಇದ್ದಾನೋ ಯಾರು ಎಂತ ಜ್ಞಾನ ಕೃಷ್ಣ ದೇವೋತಮ ಪರಮ ಪುರುಷ ನಾನವನಿಗೆ ಶರಣಾಗತನಾಗ್ಬೇಕು ಹ ನಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಹ ಮಹಾತ್ಮ ಸುದುರ್ಲಭ ವಾಸುದೇವ ಕೃಷ್ಣ ಎಲ್ಲ ಸರ್ವಸ್ವ ಅಂತ ಯಾರು ಪರಿಗಣನೆ ಮಾಡ್ತಾನೋ ಅಂತಹ ಜೀವಿ ಸುದುರ್ಲಭ ದುರ್ಲಭ ಅಂದ್ರೆ ಸಿಗೋದು ಕಷ್ಟ ಸುದುರ್ಲಭ ಅಂದ್ರೆ ತುಂಬಾನೇ ಕಷ್ಟ ಅದರಿಂದ ಯಾರು ಕೃಷ್ಣನಿಗೆ ಶರಣಾಗತರಾಗಿದ್ದೀರೋ ದಯವಿಟ್ಟು ತಿಳ್ಕೊಳ್ಳಿ ತುಂಬಾ ನೀವು ಸಾಮಾನ್ಯ ಜನರಲ್ಲ ಸಾಮಾನ್ಯ ಜೀವಿಗಳಲ್ಲ ಸು ಅತ್ಯಂತ ಕಠಿಣವಾಗಿ ಸಿಗುವಂತಹ ಜೀವಿಗಳು ಯಾರು ಯಾರು ಸಂಪೂರ್ಣವಾಗಿ ಕೃಷ್ಣನಲ್ಲಿ ಶರಣಾಗತರಾಗಿದ್ದಾರೋ ಅವ್ರು ಅಂದ್ರೆ ಈ ಶರಣಾಗತಿ ಎಷ್ಟು ಅತ್ಯುತ್ಕೃಷ್ಟವಾದ ಹಂತ ಈ ಜೀವಿಯ ಪ್ರಯಾಣದಲ್ಲಿ ತನ್ನ ಸನಾತನ ಪ್ರಯಾಣದಲ್ಲಿ ಇದು ಎಲ್ಲಕ್ಕಿಂತ ಎತ್ತರವಾದ ಹಂತ ಹ್ಮ್ ನಾವು ಕೃಷ್ಣನಿಗೆ ಶರಣಾಗಾತರಾಗಿದ್ರೆ ನಾವು ಯೋಚನೆ ಮಾಡ್ಬೇಕಲ್ಲ ಓ ನಾನು ಹತ್ತನೇ ಕ್ಲಾಸ್ ಪಾಸ್ ಆಗಿಲ್ಲ ನಾನು ಓದಕ್ ಬರಲ್ಲ ಬರೆಯಕ್ಕೆ ಬರಲ್ಲ ಇದ್ಯಾವುದು ಲೆಕ್ಕ ಇಲ್ಲ ಓದಕ್ ಬರೋದು ಬರೆಯಕ್ ಬರೋದು ಉದ್ದೇಶ ಏನು ಕೃಷ್ಣನಿಗೆ ಶರಣಾಗತರಾಗ್ಬೇಕು ಅಂತ ಓದೋದು ಬರಿಯೋದೆಲ್ಲ ಕಲ್ತ್ಕೊಂಡ್ಬಿಟ್ಟು ಕೃಷ್ಣಿಂದ ದೂರ ಹೋದ್ರೆ ಏನು ಉಪಯೋಗ ಆಯ್ತು ಓದು ಬರಹದಿಂದ ಹ್ಮ್ ಕೃಷ್ಣನಿಗೆ ಶರಣಾಗತರಾಗ್ಬೇಕು ಸೊ ಒಂದ್ಸತಿ ಒಬ್ಬ ಬ್ರಾಹ್ಮಣ ಇರ್ತಾನೆ ಹ್ಮ್ ಶ್ರೀರಂಗಂನಲ್ಲಿ ಆ ಬ್ರಾಹ್ಮಣನಿಗೆ ಪಾಪ ಅಷ್ಟೊಂದು ಓದು ಬ ಬರ ಎಲ್ಲ ಬರೋದಿಲ್ಲ ಕಾರಣಗಳಿಂದ ಅವನಿಗೆ ಸ್ಪಷ್ಟವಾಗಿ ಉಚ್ಚಾರ ಮಾಡಕ್ ಬರ್ತಾ ಇರಲ್ಲ ಭಗವದ್ಗೀತೆ ಶ್ಲೋಕಗಳನ್ನು ಆದರೆ ಅವನು ದೀಕ್ಷೆಯನ್ನ ಪಡೆದಿರ್ತಾನೆ ಗುರುಗಳ ಆದೇಶದ ಪ್ರಕಾರ ತನ್ನ ಜೀವನವನ್ನ ನಡೆಸ್ತಾ ಇರ್ತಾನೆ ಗುರುಗಳ ಆದೇಶ ಮಾಡಕ್ ಕೊಟ್ಟಿರ್ತಾರೆ ನೀನು ಪ್ರತಿನಿತ್ಯ ಭಗವದ್ಗೀತೆಯನ್ನು ಓದ್ಬೇಕು ಆಯ್ತು ಗುರುಗಳು ಹೇಳಿರೋದ್ರಿಂದ ಭಕ್ತ ಪ್ರತಿದಿನ ಭಗವದ್ಗೀತೆಯನ್ನು ಓದ್ತಾ ಇದ್ದಾನೆ ಶ್ಲೋಕಗಳು ಓದ್ತಾ ಇದ್ದಾನೆ ಆದ್ರೆ ಸರಿಯಾಗಿ ಉಚ್ಚಾರ ಮಾಡಕ್ ಬರ್ತಾ ಇಲ್ಲ ತಪ್ಪ ತಪ್ಪು ಉಚ್ಚಾರ ಮಾಡ್ತಾ ಇದ್ದಾನೆ ಅಲ್ಲಿದ್ದು ಬೇರೆ ಎಲ್ಲ ಬ್ರಾಹ್ಮಣರು ಪಂಡಿತರು ಹಾಸ್ಯ ಮಾಡ್ತಾ ಇದ್ದಾರೆ ಏ ಎಂತ ಬ್ರಾಹ್ಮಣ ಇವ್ನು ಸಂಸ್ಕೃತ ಸರಿಯಾಗಿ ಉಚ್ಚಾರ ಕೂಡ ಮಾಡಕ್ ಬರ್ತಾ ಇಲ್ಲ ಒಂದ್ಸತಿ ಚೈತನ್ಯ ಮಹಾಪ್ರಭುಗಳು ಬರ್ತಾರೆ ಅಲ್ಲಿಗೆ ಹ್ಮ್ ಮುಂಚೆನೆ ಹೇಳಿದೀನಿ ಚೈತನ್ಯ ಮಹಾಪ್ರಭುಗಳು ಕೃಷ್ಣ ಕೃಷ್ಣನ ಅವತಾರ ಕೃಷ್ಣನೇ ಅಭಿನ್ನ ಕೃಷ್ಣನಿಗೆ ಅಭಿನ್ನ ಸೊ ಅವರು ಬರ್ತಾರೆ ಶ್ರೀರಂಗಂ ದೇವಸ್ಥಾನಕ್ಕೆ ನೋಡ್ತಾರೆ ಇಲ್ಲಿ ಬ್ರಾಹ್ಮಣ ಕೂತಿದ್ದಾನೆ ಭಗವದ್ಗೀತೆ ಓದ್ತಾ ಇದ್ದಾನೆ ಕಣ್ಣಲ್ಲಿ ನೀರು ಸುರಿತಾ ಇದೆ ಅವನು ಸೊ ಚೈತನ್ಯ ಮಹಾಪ್ರಭುಗಳಿಗೆ ಆಶ್ಚರ್ಯ ಆಗತ್ತೆ ಏನಿದು ಯಾಕೆ ಇವನು ಭಗವದ್ಗೀತೆ ಓದ್ತಾ ಇದ್ದಾನೆ ಅಳ್ತಾ ಇದ್ದಾನೆ ಅನ್ಬಿಟ್ಟು ಕೇಳ್ತಾರೆ ಹ್ಮ್ ನೀವು ಯಾಕೆ ಅಳ್ತಾ ಇದ್ದೀರಾ ಕಾರಣ ಹೇಳ್ತೀರಾ ಬ್ರಾಹ್ಮಣ ಹೇಳ್ತಾನೆ ಈ ರೀತಿ ನೋಡಿ ನಮ್ ಗುರುಗಳು ಈ ರೀತಿ ನನ್ಗೆ ಆಗ್ನೆ ಕೊಟ್ಟಿದ್ದಾರೆ ನಾನು ಪ್ರತಿದಿನ ಭಗವದ್ಗೀತೆ ಓದ್ತಾ ಇದೀನಿ ಆದ್ರೆ ನನ್ಗೆ ಅಷ್ಟೊಂದು ಓದಕ್ಕೆ ಚೆನ್ನಾಗ್ ಬರಲ್ಲ ಉಚ್ಚಾರ ಎಲ್ಲ ಚೆನ್ನಾಗ್ ಬರಲ್ಲ ಹ್ಮ್ ಎಲ್ಲರು ನನ್ಗೆ ಹಾಸ್ಯ ಮಾಡ್ತಾರೆ ಆಯ್ತು ಅದಿರ್ಲಿ ನೀವ್ ಯಾಕೆ ಕಳ್ತಾ ಇದ್ದೀರಾ ಸೊ ಬ್ರಾಹ್ಮಣರು ಹೇಳ್ತಾರೆ ಯಾವಾಗ ನನಗೆ ಈ ಭಗವದ್ಗೀತೆ ಇದರ ಬಗ್ಗೆ ನಾನು ಯೋಚನೆ ಮಾಡಕ್ ಶುರು ಮಾಡ್ತೀನೋ ಕೃಷ್ಣ ಪರಮ ಪುರುಷ ಭಗವಂತ ಅವನು ಎಷ್ಟು ಕರುಣಾಮಯಿ ಹ್ಮ್ ಅವನು ತನ್ನ ಸ್ನೇಹಿತನ ಸಾರಥಿ ಆಗಿದ್ದಾನೆ ತನ್ನ ಸ್ಥಾನವನ್ನು ಬಿಟ್ಟು ಹ ಸಂಪೂರ್ಣ ಜಗತ್ತಿನ ಒಡೆಯ ಆ ಸ್ಥಾನವನ್ನು ಬಿಟ್ಟು ಕೆಳಮಟ್ಟದ ಒಂದು ಸೇವೆಯನ್ನ ಮಾಡ್ತಾ ಇದ್ದಾನೆ ಸಾರಥಿಯಾಗಿದ್ದಾನೆ ಈ ಒಂದು ವಿಷಯ ನನಗೆ ಮನಸ್ಸಿಗೆ ಬಂದ ತಕ್ಷಣ ನನಗೆ ತುಂಬಾ ಸಂತೋಷವಾಗತ್ತೆ ಭಗವಂತ ಎಷ್ಟ ಎಂತಹ ಕರುಣಾಮಯಿ ಅವನ ಸಂಬಂಧ ಎಷ್ಟು ಚೆನ್ನಾಗಿದೆ ಅದನ್ನ ನೆನೆಸ್ಕೊಂಡು ನನಗೆ ಕಣ್ಣಲ್ಲಿ ನೀರು ಬರುತ್ತೆ ಅವಾಗ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ ನೀನು ನಿಜವಾಗಿಯೂ ಭಗವದ್ಗೀತೆಯನ್ನು ಓದಿದ್ಯಾ ನಿಜವಾಗ್ಲೂ ಅದನ್ನ ಅರ್ಥ ಮಾಡ್ಕೊಂಡಿದ್ಯಾ ಯಾಕಂದ್ರೆ ಭಗವಂತ ಭಗವದ್ಗೀತೆಯನ್ನ ಅರ್ಥ ಮಾಡ್ಕೊಂಡವರು ಭಗವಂತನ ಭಕ್ತರಾಗ್ತಾರೆ ಸೊ ಚೈತನ್ಯ ಮಹಾಪ್ರಭುಗಳು ಸೊ ಅದರಿಂದ ನಮಗೆ ಓದಕ್ಕೆ ಬರುತ್ತೋ ಬರಕ್ಕೆ ಬರೆಯಕ್ಕೆ ಬರುತ್ತೋ ಅದು ಮುಖ್ಯವಲ್ಲ ಎಷ್ಟೊಂದ್ ಜನ ಓದಕ್ಕೆ ಬರೆಯೋಕ್ಕೆ ಬರೋರು ಎಲ್ಲ ತುಂಬಾ ತುಂಬಾ ದೊಡ್ಡ ದೊಡ್ಡ ಡಿಗ್ರಿ ಇರೋರು ಇವ್ರ ಹತ್ರ ಎಲ್ಲ ಹೋಗಿ ನಾವು ಕೃಷ್ಣ ಪ್ರಜ್ಞೆ ಅಂದ್ರೆ ಏ ನನಗ್ ಸಮಯ ಇಲ್ಲ ಹೋಗಿ ಆ ನನ್ ನನ್ಗೆ ನನಗಿದ್ ಸ್ವೀಕಾರ ಮಾಡಕ್ ಆಗ್ತಾ ಇಲ್ಲ ನನ್ಗೆ ನನ್ನ ಬುದ್ಧಿ ಶಕ್ತಿ ಇದನ್ನ ಸ್ವೀಕಾರ ಮಾಡ್ತಾ ಇಲ್ಲ ಸುಮ್ನೆ ನಿಮ್ದೆಲ್ಲ ಬೂಟಾಟಿಗೆ ಮಾನಸಿಕ ಸುಮ್ನೆ ಏನೋ ನೀವು ಭಾವನೆಗಳು ಹೇಗ್ ಹೇಗೆ ಏನು ನಿಮ್ಗೆ ಪುರಾವೆ ಇದೆ ಏನ್ ಪ್ರೂಫ್ ಇದೆ ನಿಮ್ಗೆ ಭಗವಂತ ದೇವರಿದ್ದಾನೆ ಅಂತ ಇದು ಬುದ್ಧಿಯನ್ನ ಹೊಂದಿರೋರು ಶಿಕ್ಷಣವನ್ನ ಹೊಂದಿರೋ ಅಂತ ಜನ ಈ ರೀತಿ ಮಾತಾಡ್ತಾರೆ ಸೊ ಭೌತಿಕ ಶಿಕ್ಷಣ ಪಡೆದ್ರೆ ನಮಗೆ ಯಾವ ಯೋಗ್ಯತೆನೂ ಇಲ್ಲ ಭಗವಂತನ ಅರ್ಥ ಮಾಡ್ಕೊಳಕ್ಕೆ ಹ್ಮ್ ಸೊ ಆದ್ರಿಂದ ಈ ಇಂತಹ ವ್ಯಕ್ತಿ ನಮಗೆ ಯಾವ ನಮ್ಮ ಬೌ ಆರ್ಥಿಕ ಭೌತಿಕ ಪರಿಸ್ಥಿತಿ ಏನೇ ಇರ್ಲಿ ಕೃಷ್ಣನಲ್ಲಿ ಶರಣಾಗತರಾಗಿದ್ರೆ ನಾವು ಬೇರೆ ಎಲ್ಲರಿಗಿಂತ ತುಂಬಾ ಉತ್ಕೃಷ್ಟವಾದ ಜೀವಿಗಳು ತುಂಬಾ ಮೇಲ್ಮಟ್ಟದ ಜೀವಿಗಳು ಸಾಮಾನ್ಯರಲ್ಲ ಅಂತಹ ಒಬ್ಬ ಭಕ್ತನಿಗೆ ಕೃಷ್ಣ ಹೇಳ್ತಾನೆ ತೇಷಾಂ ತಾಂ ಸತತಯುಕ್ತಾನಾಂ ಭಜತಾಂ ಪೂರ್ವ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿ ಯೋಗಂ ತಮ್ ಏನ ಮಾಂ ಅಂತಿದೆ ಕೃಷ್ಣ ಅವನನ್ನ ಕೈ ಹಿಡ್ಕೊಂಡು ಅವನಿಗೆ ಮಾರ್ಗದರ್ಶನ ಕೊಟ್ಟು ತನ್ನ ಧಾಮಕ್ಕೆ ವಾಪಸ್ ಕರ್ಸ್ಕೊತಾನೆ ಸೊ ಯೋಗ್ಯತೆ ಏನು ನಮಗೆ ಕೃಷ್ಣನ ಧಾಮಕ್ಕೆ ಹೋಗೋಕೆ ಕೃಷ್ಣನ ಮಾರ್ಗದರ್ಶನ ಪಡೆಯಕ್ಕೆ ಸುಮ್ಮನೆ ಶರಣಾಗತರಾಗ್ಬೇಕು ಕೃಷ್ಣನಲ್ಲಿ ಶರಣಾಗತರಾಗದಕ್ಕೆ ಏನು ಬೇಕು ಜ್ಞಾನ ಬೇಕು ಏನ್ ಜ್ಞಾನ ಕೃಷ್ಣ ಭಗವಂತ ನಾನು ಅವನ ಸೇವಕ ನನ್ನ ಕೆಲಸ ಅವನಿಗೆ ಶರಣಾಗತನಾಗಿ ಅವನಿಗೆ ಸೇವೆ ಮಾಡೋದು ಇಷ್ಟೇ ಆದ್ರೆ ಈ ಜ್ಞಾನವಿಲ್ಲದೆ ಇರೋರು ಭೌತಿಕ ಜ್ಞಾನವಿರೋರು ಅನ್ಕೋತಾರೆ ನಾನೇ ಇಲ್ಲಿ ಆನಂದವನ್ನ ಅನುಭವಿಸ್ ಬಂದಿರೋದು ಎಲ್ಲವೂ ಕೂಡ ನನ್ನ ಆನಂದಕ್ಕೋಸ್ಕರ ಆನಂದಕ್ಕಾಗಿ ನಡಿಬೇಕು ನನಗೆ ಬೇಕಾಗಿರುವಂತಹ ಟೂತ್ ಬ್ರೆಷ್ ಬೇಕು ಸೋಪ್ ಬೇಕು ಅಲ್ಪುಡಿ ಬೇಕು ಶಾಂಪೂ ಬೇಕು ಬಟ್ಟೆ ಬೇಕು ಊಟ ಬೇಕು ಗಾಡಿ ಬೇಕು ಇದ್ ಬೇಕು ಅದ್ ಬೇಕು 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 ಇದು ಭೌತಿಕವಾಗಿ ಮುಳುಗೋಗಿರೋಂತ ವ್ಯಕ್ತಿ ಆಧ್ಯಾತ್ಮಿಕವಾಗಿ ಮುಳುಗಿರೋಂಥ ವ್ಯಕ್ತಿ ಎಲ್ಲವೂ ಕೂಡ ಕೃಷ್ಣಂದು ಎಲ್ಲವೂ ಕೃಷ್ಣನ ಸೇವೆಗೋಸ್ಕರ ಎಲ್ಲವೂ ಅವನ ಸಂತೃಪ್ತಿಗೋಸ್ಕರ ನಾನು ಕೇವಲ ಅವನ ಸೇವಕ ಇದು ಆಧ್ಯಾತ್ಮಿಕವಾಗಿ ಮುಳುಗಿರುವಂತಹ ವ್ಯಕ್ತಿ ಸೊ ಇವರಿಬ್ರು ಬೇರೆ ಬೇರೆ ಪೂರ್ತಿ ಆಪೋಸಿಟ್ ಸೊ ಅಂತಹ ಭಕ್ತನಿಗೆ ಭಗವಂತ ನಿಜವಾದ ಜ್ಞಾನವನ್ನ ಬಹಿರಂಗ ಪಡಿಸ್ತಾನೆ ಇದು ನಿಜವಾದ ಜ್ಞಾನ ಬಹಿರಂಗ ಅಂದ್ರೆ ಇದು ಒಂದು ಆಧ್ಯಾತ್ಮಿಕ ಪ್ರಕ್ರಿಯೆ ಇದು ಅಂದ್ರೆ ಭಗವಂತ ತಾನಿದ್ದಾನೆ ಅನ್ನೋದನ್ನ ಸಾಬೀತುಪಾ ಮಾಡಿ ಕೃಪೆಯನ್ನ ಭಗವ ಭಕ್ತನಿಗೆ ಕೊಡ್ತಾನೆ ಕೃಪೆಯನ್ನ ಆ ಭಕ್ತನಿಗೆ ಗೊತ್ತಾಗತ್ತೆ ಇದು ಭಗವಂತನ ಕೃಪೆ ನನಗೆ ಸಿಕ್ಕಿದೆ ಅಂತ ಅನುಭವ ಸುಮ್ಮನೆ ಜ್ಞಾನ ಅಲ್ಲ ಅನುಭವ ಅಂತ ಭಕ್ತನಿಗೆ ಕ್ರಮೇಣವಾಗಿ ಭಗವಂತ ತನ್ನ ದರ್ಶನವನ್ನೇ ಕೊಟ್ಬಿಡ್ತಾನೆ ಉತ್ಪ್ರೇಕ್ಷೆ ಅಲ್ಲ ಇದು ಇದಕ್ಕೆ ಬೇಕಾಗಿರೋದು ಒಂದೇ ಒಂದು ವಿಷಯ ಏನು ಸಂಪೂರ್ಣವಾಗಿ ಕೃಷ್ಣನಲ್ಲಿ ಶರಣಾಗತರಾಗ್ಬೇಕು ಕೃಷ್ಣನಲ್ಲಿ ಶರಣಾಗತರಾಗೋದು ಅಂದ್ರೆ ತುಂಬಾ ಸುಲಭವಾದ ವಿಷಯ ನಮ್ಮ ಇಂದ್ರಿಯ ತೃಪ್ತಿಗೋಸ್ಕರ ನಾವು ಯಾವ್ದನ್ನು ಮಾಡಬಾರ್ದು ಎಲ್ಲವನ್ನು ಕೃಷ್ಣನ ಸಂತೃಪ್ತಿಗೋಸ್ಕರ ಮಾಡ್ಬೇಕು ಅಷ್ಟೇ ಒಂದೇ ವಾಕ್ಯ ಹ್ಮ್ ಸೊ ಇದು ಮುಖ್ಯವಾದದ್ದು ಜ್ಞಾನವನ್ನ ಪಡೀಬೇಕು ಆ ಜ್ಞಾನದ ಪ್ರಕಾರ ಜೀವನವನ್ನ ನಡೆಸ್ಬೇಕು ಅದಕ್ಕೆ ಭಗವದ್ಗೀತೆಯ ಜ್ಞಾನ ಅಂದ್ರೆ ಸುಮ್ಮನೆ ಈ ಕಡೆ ಕೇಳಿ ಆ ಕಡೆ ಅಂತ ಜ್ಞಾನ ಅಲ್ಲ ಈ ಕಡೆ ಕೇಳಿ ಒಳಗಡೆ ಹೋಗ್ಬೇಕು ಹೃದಯಕ್ಕೆ ಹೋಗಿ ಹೃದಯದೊಳಗಡೆ ಕೆಲಸ ಮಾಡ್ಬೇಕು ಬದಲಾವಣೆಯನ್ನ ತರಬೇಕು ಅದು ಭಗವದ್ಗೀತೆಯ ಉದ್ದೇಶ ಹ್ಮ್ ಶ್ಲೋಕ ಹದಿನೇಳು ತತ್ಬುದ್ಧಯಸ್ತದ ಆತ್ಮಾನಿಷ್ಠಾಸ್ತರಾಯಣಾ ಅಪುನ ಅಪುನರಾವೃತ್ತಿ ಜ್ಞಾನ ನಿರ್ಧೂತ ಕಲ್ಮಷ ಯಾವಾಗ ಒಬ್ಬ ವ್ಯಕ್ತಿಯ ಬುದ್ಧಿ ಮನಸ್ಸು ಶ್ರದ್ಧೆ ಆಶ್ರಯ ಇವೆಲ್ಲವೂ ಕೂಡ ಪರಮ ಪುರುಷನಲ್ಲಿ ಸ್ಥಿತವಾಗತ್ತೋ ಆಗ ಅವನು ತನ್ನ ಎಲ್ಲ ತಪ್ಪು ತಿಳುವಳಿಕೆಗಳಿಂದ ಸ್ವಚ್ಛನಾಗ್ತಾನೆ ಪರಿಶುದ್ಧನಾಗ್ತಾನೆ ಮತ್ತೆ ಮೋಕ್ಷದ ಹಾದಿಯಲ್ಲಿ ನೇರವಾಗಿ ಮುನ್ನಡಿತಾನೆ ಇಂಥ ಜೀವಿಗೆ ಯಾವ ಅಡೆತಡೆನೂ ಇಲ್ಲ ಅವನ ಪ್ರಯಾಣದಲ್ಲಿ ನೇರವಾಗಿ ಮೋಕ್ಷ ಅಂದ್ರೆ ಭಗವಂತನ ಕಡೆ ಸಾಕ್ತಾನೆ ಇದಕ್ಕೆ ಏನು ಬೇಕಾಗಿರೋದು ಬುದ್ಧಿ ಮನಸ್ಸು ಶ್ರದ್ಧೆ ಆಶ್ರಯ ಇವೆಲ್ಲವೂ ಕೂಡ ಕೃಷ್ಣನಲ್ಲಿ ಇರ್ಬೇಕು ಅಂದ್ರೆ ನಮ್ಮ ಬುದ್ಧಿಯನ್ನ ಕೃಷ್ಣನ ಸೇವೆಯಲ್ಲಿ ಉಪಯೋಗಿಸ್ಬೇಕು ಮನಸ್ಸನ್ನ ಕೃಷ್ಣನ ಧ್ಯಾನದಲ್ಲಿ ತೊಡಗಿಸ್ಬೇಕು ಶ್ರದ್ಧೆಯನ್ನ ಸಂಪೂರ್ಣವಾಗಿ ಕೃಷ್ಣನಲ್ಲಿ ಶ್ರದ್ಧೆ ಇರಬೇಕು ಮತ್ತೆ ಅವನಲ್ಲಿ ಆಶ್ರಯ ಪಡೆದಿರ್ಬೇಕು ಅವಾಗೇನಾಗುತ್ತೆ ಏನಾಗುತ್ತೆ ನಮ್ಮ ಜೀವನದಲ್ಲಿ ಇರುವಂತಹ ತಪ್ಪು ಅಭಿಪ್ರಾಯಗಳು ತಿಳುವಳಿಕೆ ಇವೆಲ್ಲವೂ ದೂರವಾಗಿ ಹೋಗುತ್ತೆ ಅಂದ್ರೆ ನಾನು ಕೃಷ್ಣನಿಗಿಂತ ಕೃಷ್ಣನ ಜೊತೆ ನಾನು ಪ್ರತಿಸ್ಪರ್ಧಿಸ್ತಾ ಇದ್ದೀನಿ ಇಂದ್ರ ತೃಪ್ತಿಗೋಸ್ಕರ ಅಥವಾ ನಾನು ಈ ಭೌತಿಕ ಜಗತ್ತಿನಲ್ಲಿ ನನ್ನ ಸಂತೋಷಕ್ಕೋಸ್ಕರ ಬಂದಿರೋದು ಈ ಎಲ್ಲಾ ತಪ್ಪು ತಿಳುವಳಿಕೆಗಳೆಲ್ಲ ದೂರವಾಗೋಗುತ್ತೆ ಸರಿಯಾದ ತಿಳುವಳಿಕೆ ಅಂದ್ರೆ ನಾನು ಕೃಷ್ಣನ ಸೇವಕ ಸೊ ಆ ತಿಳುವಳಿಕೆ ಸ್ಥಿರವಾಗಿ ಸ್ಥಿತವಾಗತ್ತೆ ನಮ್ಮ ಹೃದಯದಲ್ಲಿ ಆಗ ನಮ್ಮ ಜೀವನದಲ್ಲಿ ಯಾವ ಸನ್ನಿವೇಶ ಬಂದ್ರೂ ನಮ್ಮನ್ನ ಅಲಗಾಡ್ಸೋದಕ್ಕೆ ಸಾಧ್ಯ ಇಲ್ಲ ಹ್ಮ್ ಅದರಿಂದ ಕೃಷ್ಣ ಪರಮ ಸತ್ಯ ಕೃಷ್ಣನಿಂದ ಬಂದಿರುವಂತ ಜ್ಞಾನ ಅದು ಪರಮ ಸತ್ಯ ಅದನ್ನ ನಾವು ನಮ್ಮ ಜೀವನದಲ್ಲಿ ಪಾಲನೆ ಮಾಡ್ಬೇಕು ನೋಡಿ ಕೃಷ್ಣನಿಗೆ ಶರಣಾಗತಿ ಆಗೋದು ಶರಣಾಗತರಾಗೋದು ಒಂದು ಕ್ಷಣದ ಕೆಲಸ ಅಥವಾ ಕೋಟ್ಯಾಂತರ ಜನ್ಮಗಳಾದ ಮೇಲೂ ಕೂಡ ಕೃಷ್ಣನಿಗೆ ನಾವು ಶರಣಾಗತರಾಗೋದಿಲ್ಲ ಒಂದೇ ಒಂದು ಕ್ಷಣ ನನ್ನ ಮನಸ್ಸಿನಲ್ಲಿ ನಾನು ಅನ್ಕೋಬೇಕಾಯ್ತು ಇನ್ನು ನಾನು ನನ್ನ ಇಂದ್ರಿಯ ತೃಪ್ತಿಗೋಸ್ಕರ ಜೀವನ ನಡೆಸಲ್ಲ ಪ್ರತಿಯೊಂದು ಕೂಡ ಭಗವಂತನ ಸೇವೆಯಲ್ಲಿ ಮಾಡ್ತೀನಿ ಭಗವಂತನ ತೃಪ್ತಿಗೋಸ್ಕರ ಮಾಡ್ತೀನಿ ಒಂದು ಕ್ಷಣ ಒಂದು ಕ್ಷಣದ ನಿರ್ಧಾರ ಇದು ಇಲ್ಲಾಂದ್ರೆ ಜನ್ಮ ಜನ್ಮಾಂತರಗಳು ನಾವು ಇದ್ರೂ ಕೂಡ ಈ ಹಂತಕ್ಕೆ ಬರ್ದೇ ಇರ್ಬೋದು ಸೊ ಹೇಗೆ ಈ ಹಂತವನ್ನು ತಲುಪೋದು ಯಾವ ಯಾವ ಭಕ್ತರು ಆ ಹಂತದಲ್ಲಿದ್ದಾರೋ ಅಂತಹ ಭಕ್ತರ ಜೊತೆ ನಾವು ಸಂಘ ಮಾಡ್ಬೇಕು ಹ್ಮ್ ಆ ಭಕ್ತರ ಭಕ್ತರ ಜೊತೆ ನಾವು ಸಂಘ ಮಾಡಿದ್ರೆ ಅವಾಗ ನಮ್ಗೂ ಕೂಡ ಅಂತಹ ಒಂದು ಮನಸ್ಸು ಬರುತ್ತೆ ಯಾ ಎಂತ ಯಾರ ಜೊತೆ ನಾವು ಸಂಘ ಮಾಡ್ತೀವೋ ಅಂತ ಬುದ್ಧಿ ನಮಗೂ ಬರುತ್ತೆ ಕುಡುಗರ ಜೊತೆ ಸಂಘ ಮಾಡಿದ್ರೆ ನಾವು ಕುಡುಕರ ಹಾಕ್ತಿವಿ ಭಕ್ತರ ಜೊತೆ ಸಂಘ ಮಾಡಿದ್ರೆ ಭಕ್ತರಾಗ್ತಿವಿ ಹ್ಮ್ ಸೊ ಇದು ಮುಖ್ಯವಾದದ್ದು ಈ ಒಂದು ಪಥ ಎಲ್ಲಕ್ಕಿಂತ ಮುಖ್ಯವಾದ ಮೇನ್ ರೋಡ್ ಇದು ಭಕ್ತಿಯ ಪಥ ಅದನ್ನ ನಾವು ನೇರವಾಗಿ ಅದ್ರ ಮೇಲೆ ಮುಂದುವರಿಬೇಕು ಅಂದ್ರೆ ನಾವು ಭಕ್ತರ ಸಂಘದಲ್ಲಿ ಇರ್ಬೇಕು ಭಕ್ತರ ಮಾರ್ಗದರ್ಶನ ಪಡಿಬೇಕು ಜೀವನದಲ್ಲಿ ಎಷ್ಟೊಂದು ಅಡೆತಡೆಗಳೇ ಬರುತ್ತೆ ಅದನ್ನ ಹೇಗೆ ಎದುರಿಸ್ಬೇಕು ಹೇಗೆ ಅದನ್ನ ಅದನ್ನ ಪಾರಾಗಬೇಕು ಆ ಕಷ್ಟದಿಂದ ಭಕ್ತಿ ಕುಂಠಿತವಾಗದೆ ನಾವು ಮುಂದುವರಿಯೋದು ಹೇಗೆ ಅನ್ನೋದನ್ನ ತಿಳ್ಕೊಳಕ್ಕೆ ನಾವು ಭಕ್ತರ ಸಂಘವನ್ನ ಮಾಡ್ಬೇಕು ಭಕ್ತರ ಸಂಘ ಅಂದ್ರೆ ಸುಮ್ಮನೆ ಜೊತೆಗಿರೋದಲ್ಲ ಭಕ್ತರ ಸಂಘ ಅಂದ್ರೆ ಪ್ರಶ್ನೆ ಮಾಡ್ಬೇಕು ಅವ್ರ ಹತ್ರ ಮಾತಾಡ್ಬೇಕು ನಮ್ಮಲ್ಲಿ ತೊಂದರೆಗಳನ್ನ ಗೊಂದಲಗಳನ್ನ ಹೇಳ್ಕೊಳ್ಬೇಕು ಪರಿಹಾರಗಳನ್ನ ಹುಡುಕೋಬೇಕು ಭಕ್ತಿಯಲ್ಲಿ ಮುಂದುವರಿಬೇಕು ಹ್ಮ್ ನಮ್ಮ ಗುಂಪಲ್ಲಿ ಇವಾಗ ನಮ್ಮ ಅಲ್ಲಿ ಎಷ್ಟೊಂದ್ ಜನ ಇದ್ದಾರೆ ಗಂಭೀರವಾಗಿದ್ದಾರೆ ಭಕ್ತಿಯಲ್ಲಿ ಮುಂದುವರಿಬೇಕು ಇದೇ ನನ್ನ ಕೊನೆಯ ಜನ್ಮವಾಗ್ಬೇಕು ಎಷ್ಟೋ ಜನ ಇದ್ದಾರೆ ಪರಿಶುದ್ಧ ಭಕ್ತಿಯನ್ನ ಮಾಡ್ಬೇಕು ಕೃಷ್ಣನಿಗೆ ಸಂಪೂರ್ಣವಾಗಿ ಶರಣಾಗತರಾಗ್ಬೇಕು ಸೊ ಅವರೆಲ್ಲರೂ ಕೂಡ ತಮ್ಮ ವಿಶೇಷವಾದ ಒಂದು ಶ್ರಮವನ್ನ ವಹಿಸ್ತಾ ಇದ್ದಾರೆ ನಾವು ಬೇರೆ ಬೇರೆ ಅವರಿಗೆ ಕಾರ್ಯಕ್ರಮಗಳಿದೆ ಸ್ಟಡೀಸ್ ಇದೆ ಗ್ರೂಪ್ ಇದೆ ನಮ್ಮ ಜೊತೆ ನೇರವಾಗಿ ಸಂಪರ್ಕದಲ್ಲಿರ್ತಾರೆ ಪ್ರಶ್ನೆಗಳು ಯೋಚನೆಗಳು ಬಂದ್ರೆ ಪ್ರಶ್ನೆಗಳು ಹಾಕ್ತಾರೆ ಪ್ರಶ್ನೆಗಳಿಗೆ ಉತ್ತರ ಪಡ್ಕೋತಾರೆ ಮುಂದುವರಿತಾರೆ ಅದು ಬೇಕಾಗಿರೋದು ಅದೇ ಭಕ್ತಿಯಲ್ಲಿ ನಾವು ಮುಂದುವರಿಯಕ್ಕೆ ಒಂದು ತುಂಬಾ ಮುಖ್ಯವಾದ ಅಂಶ ಅಂದ್ರೆ ನಮ್ಮ ಅಹಂಕಾರವನ್ನ ನಾವು ಪಕ್ಕಕ್ಕಿಡ್ಬೇಕು ಅಹಂಕಾರವಿದ್ರೆ ನಾವು ಯಾರಿಗೂ ಶರಣಾಗತರಾಗೋದಕ್ ಸಾಧ್ಯ ಇಲ್ಲ ಯಾರಿಂದ ನಾನು ಮಾರ್ಗದರ್ಶನ ಆಗೋದಿಲ್ಲ ಮುಂದುವರಿಯೋದಕ್ಕೆ ಆಗೋದೇ ಇಲ್ಲ ನನಗೆ ಎಲ್ಲ ಗೊತ್ತು ಅಥವಾ ಯಾರಾದ್ರೂ ಏನಾರು ಹೇಳೋದನ್ನ ನಾವು ಕೇಳೋದಕ್ಕೆ ಸಿದ್ಧರಾಗಿಲ್ಲ ಅಂದ್ರೆ ಆಧ್ಯಾತ್ಮಿಕ ಜೀವನಾನೇ ಶರಣಾಗತಿ ಶರಣಾಗತಿ ಅಂದ್ರೆ ಏನರ್ಥ ಇನ್ನೊಬ್ಬರು ಮಾರ್ಗದರ್ಶನದಲ್ಲಿ ಹೋಗೋಕೆ ಸಿದ್ಧರಾಗಿರ್ಬೇಕು ಅರೆ ಯಾರ ಮಾರ್ಗದರ್ಶನ ತಗೋತೀವಿ ಅದು ಮುಖ್ಯವಾದದ್ದು ಸರಿಯಾದ ವ್ಯಕ್ತಿ ಆಗಿರ್ಬೇಕು ಅವರು ಸರಿಯಾದ ವ್ಯಕ್ತಿ ಆಗಿದ್ರೆ ಅವರ ಮಾರ್ಗದರ್ಶನ ತಗೊಂಡು ನಾವು ಕೂಡ ನಮ್ಮ ಜೀವನದಲ್ಲಿ ಸಫಲರಾಗ್ಬೋದು ಸೊ ಭಕ್ತರ ಸಂಘ ಮಾಡಬೇಕು ಭಕ್ತರ ಸಂಪರ್ಕದಲ್ಲಿರ್ಬೇಕು ಕೇವಲ ವಾರಕ್ಕೆ ಒಂದು ದಿನ ಹ್ಮ್ ಬಂದ್ವಿ ಹೋದ್ವಿ ಅಂದ್ರೆ ಕಷ್ಟ ಹ್ಮ್ ಮಾಡ್ಲೇ ಇರೋದಕ್ಕಿಂತ ಒಳ್ಳೇದು ಖಂಡಿತವಾಗ್ಲು ಹಾಗಂದ್ಬಿಟ್ಟೆ ಅಂತ ನೆಕ್ಸ್ಟ್ ವಾರದಿಂದ ಬರ್ದೇ ಇರ್ಬೇಡಿ ಒಂದ್ ವಾರಕ್ಕೆ ಒಂದ್ಸತಿ ಬಂದ್ರು ಸರಿ ಸಂತೋಷ ಅರೆ ಇನ್ನು ಸ್ವಲ್ಪ ಹೆಚ್ಚು ಮಾಡ್ಬೇಕು ಯಾಕಂದ್ರೆ ಈ ಇಂದ್ರಿಗೆ ತೃಪ್ತಿ ಅನ್ನೋ ಒಂದು ಯೋಚನೆ ನಮ್ಮ ತಲೆಯಿಂದ ಹೊಟ್ಟೋಗ್ಬಿಡ್ಬೇಕು ಕೃಷ್ಣ ನಮ್ಮ ಜೀವನದ ಕೇಂದ್ರ ಬಿಂದು ಆಗ್ಬೇಕು ಸೆಂಟರ್ ಅವನು ನಮ್ಮ ಜೀವನದ ಕೇಂದ್ರವಾಗ್ಬೇಕು ಅವಾಗ ನಮ್ಮ ಜೀವನದಲ್ಲಿ ನಾವು ಪ್ರಗತಿಯನ್ನು ಕಾಣ್ತೀವಿ ಸುಖ ಸಂತೋಷವನ್ನು ಕಾಣ್ತೀವಿ ಇವಾಗ ನಮ್ಮ ಜೀವನದಲ್ಲಿ ಸುಖ ಸಂತೋಷ ಇಲ್ಲ ಅಂದ್ರೆ ಅದು ನಾವು ನಮ್ಮ ಜೀವನ ನಾವೇ ಮಧ್ಯ ನಿಂತಿರ್ಬೇಕು ಅಂತ ಯೋಚನೆ ಮಾಡ್ಕೊಂಡು ಪ್ರಯತ್ನ ಮಾಡ್ತಾ ಇದೀವಿ ಆಗ್ತಾ ಇಲ್ಲ ಅದು ನನಗೆ ಬೇಕಾದಂಗ ಆಗ್ಬೇಕು ಆಗ್ತಾ ಇಲ್ಲ ದುಃಖ ಆಗತ್ತ ಅವಾಗ ಯಾವಾಗ ಕೃಷ್ಣನ ಕಡೆ ಕೃಷ್ಣನ ಬಗ್ಗೆ ಯೋಚನೆ ಮಾಡ್ಕೊಂಡು ಕೆಲ್ಸಗಳ ಮಾಡ್ತೀವೋ ಅವಾಗ ಎಲ್ಲವೂ ಸಫಲ ಎಲ್ಲವೂ ಯಶಸ್ಸನ್ನು ಕಾಣತ್ತೆ ನಾವು ಜೀವನದಲ್ಲಿ ಸುಖ ಸಂತೋಷಗಳನ್ನ ಅನುಭವಿಸ್ತೀವಿ ಹ್ಮ್ ಸೊ ಆದ್ರಿಂದ ಪ್ರತಿಯೊಬ್ರು ಕೂಡ ಈ ಒಂದು ಜ್ಞಾನವನ್ನ ಪಡಿತಾ ಇದ್ದೀವಿ ಜ್ಞಾನವನ್ನ ಪಡೆದು ಜೀವನದಲ್ಲಿ ಬದಲಾವಣೆಗಳನ್ನ ಮಾಡ್ಕೋಬೇಕು ಮಾಡ್ಕೊಳ್ಳೋದಕ್ಕೆ ಭಕ್ತರ ಸಂಘವನ್ನ ಮಾಡಿ ಇಲ್ಲಿ ಎಷ್ಟೊಂದ್ ಜನ ಬೇರೆ ಭಕ್ತರು ಇದ್ದಾರೆ ಮಾರ್ಗದರ್ಶನ ಕೊಡೋದಕ್ಕೆ ನಾನು ಒಬ್ನ ಹತ್ರನೇ ಬರ್ಬೇಕಾಗಿಲ್ಲ ಬೇರೆಯವ್ರ ಹತ್ರನೂ ಹೋಗ್ಬೋದು ಮಾರ್ಗದರ್ಶನ ಪಡೆಯಿರಿ ಆದ್ರೆ ಸರಿಯಾದ ಮಾರ್ಗದರ್ಶನ ಪಡೆಯಿರಿ ಮಾರ್ಗದರ್ಶನ ಪಡೆದು ಮುನ್ನಡೀರಿ ಜೀವನದಲ್ಲಿ ಕೃಷ್ಣನ ಬಳಿಗೆ ಹೋಗ್ಬೇಕು ಅದು ನಮ್ಮ ಗುರಿ ಹ್ಮ್ ಬಹುನಾಮ್ ಜನ್ಮನಾಮ್ ಅಂತ ಇದನ್ನ ಮರಿಬೇಡಿ ತುಂಬಾ ಜನ್ಮಗಳ ನಂತರ ಸುತ್ತಾಡಿ 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 ಕೊನೆಗೆ ಕೃಷ್ಣನ ಹತ್ರ ಬಂದಿದ್ವಿ ಈ ಅವಕಾಶವನ್ನ ಬಿಟ್ಬಿಟ್ರೆ ತಿರ್ಗಾಯಿನಿ ಎಷ್ಟು ಜನ್ಮಗಳಾದ್ಮೇಲೆ ಬರ್ತೀವೋ ಗೊತ್ತಿಲ್ಲ ಯಾಕಂದ್ರೆ ಮನಸ್ ಚೇಂಜ್ ಆಗ್ಬಿಟ್ರೆ ಹೇಳ್ದಾರೆ ಇದೆಲ್ಲ ನಮ್ಮ ಆಸೆ ಹ್ಮ್ ಇವತ್ತು ಹಿಂಗಿದೆ ನಾಳೆ ಹಂಗಾಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಸೊ ಸರಿಯಾಗಿರುವಾಗ ಮನಸ್ಸು ಯಾವಾಗ ಸ್ವೀಕಾರ ಮಾಡಕ್ ಸಿದ್ಧವಾಗಿದ್ಯೋ ಬೇಗ ಹೊಟ್ಟೋಗ್ಬಿಡಿ ಮುಂದ ಮುಂದುವರಿ ಸಾಕು ಇವತ್ತಿಗೆ ನಾಲ್ಕು ನಲ್ವತ್ತೈದು ಮುಂದಿನ ಮುಂದಿನ ವಾರ ಮಾಡೋಣ ನೆಕ್ಸ್ಟ್ ಓಕೆ ಯಾರ್ಗಾರ ಏನಾದ್ರು ಕೇಳಕ್ಕೆ ಪ್ರಶ್ನೆ ಅಥವಾ ಹೇಳಕ್ಕೆ ಏನಾದ್ರು ಇದೆಯಾ ವಿಷಯ ಏನು ಸಾರಾಂಶ ಹ ಭಗವಂತ ನಮ್ಮ ಕರ್ಮಕ್ಕೆ ಕಾರಣನಲ್ಲ ನಾವೇ ನಮ್ಮ ಕರ್ಮಗಳಿಗೆ ಕಾರಣ ಭಗವಂತನ ಹತ್ರ ಹೋಗ್ಬೇಕು ಭಗವಂತನಿಂತ ದೂರ ಹೋಗ್ಬೇಕು ಅದು ನಮ್ಮ ನಿರ್ಧಾರ ನಾವು ಆಸೆಯನ್ನ ಪಟ್ರೆ ಭಗವಂತ ಅದಕ್ಕೆ ದಾರಿ ತೋರಿಸ್ತಾನೆ ಎಷ್ಟು ದೃಢವಾದ ಆಸೆಯನ್ನ ಪಡ್ತೀವೋ ಅಷ್ಟು ಅವನು ಗ ಅಷ್ಟು ಬೇಗ ಅವನು ನಮ್ಗೆ ಕೃಪೆಯನ್ನ ಕೊಡ್ತಾನೆ ಹ್ಮ್ ಜ್ಞಾನವನ್ನ ಪಡಿಬೇಕು ಜ್ಞಾನವನ್ನ ಪಡೆದು ನಮ್ಮ ಅಜ್ಞಾನವನ್ನ ತೆಗೆದಾಕೋಬೇಕು ಜ್ಞಾನ ಅಂದ್ರೆ ನಾನು ಕೃಷ್ಣನ ಸೇವಕ ನಿರಂತರ ಸೇವಕ ಅವನ ಸೇವೆಯಲ್ಲಿ ತೊಡಗೋದೆ ನನ್ನ ಕೆಲಸ ಆ ಒಂದು ದೃಢತೆಯಲ್ಲಿ ಆ ಒಂದು ಮನಸ್ಸು ಬುದ್ಧಿ ಶ್ರದ್ಧೆ ಎಲ್ಲವನ್ನು ನಾವು ಎಲ್ಲದರ ಜೊತೆ ಕೃಷ್ಣನಿಗೆ ನಾವು ಶರಣಾಗತರಾಗ್ಬೇಕು ಭಕ್ತಿಯಲ್ಲಿ ಮುಂದುವರಿಯೋದಿಕ್ಕೆ ನಮ್ಗೆ ಆ ಪಥದಲ್ಲಿ ಯಾವ ಅಡೆತಡೆ ಇಲ್ಲದೆ ನಾವು ಮುಂದುವರಿಯೋದಿಕ್ಕೆ ಭಕ್ತರ ಸಂಘವನ್ನ ಮಾಡ್ಬೇಕು ಸರಿಯಾದ ಭಕ್ತರ ಸಂಘ ಮಾಡಿ ಸರಿಯಾದ ಮಾರ್ಗದರ್ಶನವನ್ನ ಪಡೀರಿ ಜೀವನದಲ್ಲಿ ಪರಿಪೂರ್ಣತೆಯನ್ನ ಕಂಡ್ಕೊಡಿ ಇದು ಇವತ್ತಿನ ಸಾರಾಂಶ ಯಾರಾದ್ರೂ ಪೂರ್ತಿ ಕ್ಲಾಸ್ ಕೇಳಲಿಲ್ಲ ಅಂದ್ರೆ ಇದಿಷ್ಟು ನಿಮ್ಮ ಮನಸ್ಸಿಗೆ ಹೋದರೆ ಇವತ್ತಿನ ವಿಷಯ ನಿಮಗೆ ತಲುಪದಂಗೆ ಆಯ್ತು ಪ್ರಭು ಓ ಒಂದೇ ಒಂದೊಂದು ನಿಮಿಷ ಓಕೆ ಶ್ರೀರಾಮ ಪ್ರಭು ಹೇಳಿ ಆ ಪ್ರಭು ಒಬ್ರು ತುಂಬಾ ಬುದ್ಧಿವಂತರ ಇದೆ ಒಬ್ರು ತುಂಬಾ ದಡ್ರ ಆಗುತ್ತೆ ಅದು ನಮ್ಮ ಕರ್ಮಾನುಸಾರ ಪ್ರಭು ಹೌದು ಭೌತಿಕವಾಗಿ ಏನಾಗುತ್ತೋ ಎಲ್ಲಾ ಕರ್ಮಾನುಸಾರನೇ ಪ್ರಭು ನಿಮ್ ಯಾವ ಪ್ರಶ್ನೆ ಇದು ಕೇಳಿದ್ರು ಅದಕ್ಕೆ ಉತ್ತರ ಕರ್ಮಾನೆ ಭಕ್ತಿ ಒಂದು ಬಿಟ್ಟು ಭೌತಿಕವಾಗಿ ನಾವು ಏನೇನು ಪ್ರಶ್ನೆಗಳಿದೆಯೋ ಎಲ್ಲದಕ್ಕೂ ಉತ್ತರ ಕರ್ಮ ಹ್ಮ್ ಆಧ್ಯಾತ್ಮಿಕವಾಗಿ ಬೇರೆ ಬೇರೆ ಉತ್ತರಗಳಿರುತ್ತೆ ಆಧ್ಯಾತ್ಮಿಕವಾಗಿ ಏನಾರಿದ್ರೆ ಅದಕ್ಕೆ ಬೇರೆ ಬೇರೆ ಕಾರಣಗಳಿರುತ್ತೆ ಭೌತಿಕವಾಗಿ ಎಲ್ಲದಕ್ಕೂ ಒಂದೇ ಕಾರಣ ಕರ್ಮಫಲ ಓಕೆನಾ ಹೇಳಿ ವಸಂತ ಹೇಳಿ ಮಾಡಿದ ಮಹಾರಾಯ ಅಂತಾರಲ್ಲ ಹಂಗೆ ನಾವು ಮಾಡಿದ್ದು ನಾವೇ ಅಲ್ವಾ ಹೌದು ನಿನ್ನೆ ಆ ಚಿಕ್ಕ ಮಗು ಹಾಡ್ ಹೇಳ್ತಲ್ಲ ಅದು ನೀವ್ ಹಾಕಿದ್ರಿ ನೀವು ಹರೇ ಕೃಷ್ಣ ಇದರಲ್ಲಿ ಭಗವದ್ಗೀತಾ ಕ್ಲಾಸ್ ಅಲ್ಲಿ ಎಂತ ಪುಣ್ಯ ಮಾಡಿತ್ತು ಆ ಮಗು ಪೇರೆಂಟ್ಸ್ ಅಂತ ಅನ್ಸು ನಮ್ಗೆ ಯಾಕಂದ್ರೆ ಹಿಂದಿನ ಜನ್ಮದಲ್ಲಿ ಅದಕ್ಕೆ ಅಂತಹ ಎಷ್ಟು ವಯಸ್ಸು ಇರ್ಬೋದು ಎರಡ್ ಮೂರು ವರ್ಷ ಇರ್ಬೋದು ಎಲ್ಲಿ ಸಿಕ್ತು ಅದ್ ಪುಣ್ಯದ್ದು ನಮ್ಗೂ ಹಂಚಿದ್ ಜನ ಇದಾರೆ ಎಷ್ಟೊಂದ್ ಜನ ಇದಾರೆ ಆ ರೀತಿ ಭಕ್ತಿಯಲ್ಲಿ ನಾವು ಪರಿಪೂರ್ಣತೆಯನ್ನ ಸಾಧನೆ ಮಾಡ್ಲಿಲ್ಲ ಅಂದ್ರೆ ಈ ಜೀವನದಲ್ಲಿ ಮುಂದಿನ ಜನ್ಮದಲ್ಲಿ ಚಿಕ್ಕ ವಯಸ್ಸಿಂದ ಹೋಗ್ತೀನಿ ಎಂತ ಅದ್ಭುತ ಇದೆ ಪ್ರಪಂಚ ವಂಡರ್ ನಾನು ನೋಡೇ ಇರ್ಲಿಲ್ಲ ಈ ತರ ಆಮೇಲೆ ಇನ್ನೊಂದು ನಿಮ್ಗೆ ಕಳ್ಸಿದ್ದೆ ನಾನು ಮೂವತ್ತೆರಡು ಕೋಟಿ ದೇವತೆಗಳು ಬ್ರಹ್ಮ ಅದು ನಿಮ್ಗೆ ಕಳ್ಸಿದ್ದೆ ನಾನು ಪರ್ಸನಲ್ ಆಗಿ ಕಳಿಸ್ತೇನ್ ಬಂದಿಲ್ವಲ್ಲ ಯಾಕಂದ್ರೆ ಈ ಎಷ್ಟೊಂದು ಕೋಟಿ ದೇವತೆಗಳಲ್ವಾ ಅಂತ ಹೇಳ ಮಾಡ್ತಾರಂತೆ ಯಾರು ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ ಎಲ್ಲ ನಮ್ಗೆ ಅಷ್ಟು ಜನ ದೇವಸ್ಥಾನ ಇಟ್ಕೊಂಡು ಏನ್ ಮಾಡ್ತೀರಿ ಯಾರ್ಯಾರ ಹೆಸರು ಅವ್ರಿಗೆ ಏನು ಗೊತ್ತಿಲ್ಲ ಇಲ್ಲ ಅದಕ್ಕೆ ಅದಕ್ಕೆ ಸಂಸ್ಕೃತದಲ್ಲಿ ಏನ್ ಅರ್ಥ ಕೊಟ್ಟಿದ್ದಾರೆ ಅಂದ್ರೆ ಅದನ್ನ ನಿಮ್ಗೆ ಕಳಿಸ್ತೇನೆ ಓ ಗೊತ್ತಾಯ್ತು 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 ಓಕೆ ನಿಮ್ ನಂಬರ್ ಬೇರೆ ನಂಬರ್ ಇಂದ ಕಳ್ಸಿದೀರಾ ಗೊತ್ತಾಯ್ತು ಇವಾಗ ಗೊತ್ತಾಯ್ತು ಸಂಸ್ಕೃತ ಬಲ್ಲಿದವರು ಓಕೆ ಓಕೆ ಗೊತ್ತಾಯ್ತು ಆಯ್ತು ಅದ್ ನಾನ್ ಸ್ಟೋರ್ ಮಾಡ್ಕೊಂಡಿಲ್ಲ ನನ್ಗೆ ಅರ್ಥ ಆಗ್ಲಿಲ್ಲ ನನ್ಗೆ ಅರ್ಥ ಆಗ್ಲಿಲ್ಲ ಅದಕ್ಕೆ ನಿಮ್ಗೆ ಕೇಳೋಣ ಅಂತ ಓಕೆ ಸೊ ಇದು ಮೂವತ್ ಕೋಟಿ ದೇವತೆಗಳ ಬಗ್ಗೆ ಏನು ಈ ಭೌತಿಕ ಜಗತ್ತನ್ನ ನಡಿಬೇಕಂದ್ರೆ ಹ ಈ ಭೌತಿಕ ಜಗತ್ತನ್ನ ನಡೆಸ್ಬೇಕಂದ್ರೆ ಭಗವಂತ ಅಷ್ಟು ಸಂಖ್ಯೆ ಒಂದು ಕಾಂಪ್ಲಿಕೇಟೆಡ್ ಇದು ಬ್ರಹ್ಮಾಂಡ ಆ ಬ್ರಹ್ಮಾಂಡವನ್ನ ನಡ್ಸೋದಕ್ಕೆ ಮೂವತ್ ಮೂರು ಕೋಟಿ ದೇವತೆಗಳಿದ್ದಾರೆ ಇಲ್ಲಾಂದ್ರೆ ಈ ಬ್ರಹ್ಮಾಂಡ ನಡೆಯೋದಿಲ್ಲ ಅದು ಭಗವಂತನ ಇಚ್ಛೆ ಪ್ರಕಾರ ನಡೀತಾ ಇರೋದು ಹ್ಮ್ ಆದ್ರೆ ಅವ್ರ ಏನ್ ಅನ್ಕೊಂಡಿದ್ದಾರೆ ಭಗವಂತ ಒಬ್ಬನಿಗೆ ಬೇರೆ ಅವನಿಗೆ ಕೆಲಸ ಇಲ್ಲ ಈ ಭೌತಿಕ ಜಗತ್ತನ್ನ ನಡೆಸ್ತಾ ಕೂತಿದ್ದಾನೆ ಅವನು ಅಂತ ಹ್ಮ ನೋಡ್ಬಿಟ್ಟು ಹೇಳ್ತೀನಿ ಗೊತ್ತಾಯ್ತು ನನ್ಗೆ ಇವಾಗ ನಿಮ್ಮ ಯಾವ್ದೋ ಯಾರು ಮೆಸೇಜ್ ಕಳ್ಸಿದ್ರು ಅಂತ ಗೊತ್ತಾಯ್ತು ಸಂಸ್ಕೃತ ಬಲ್ಲವರು ಹಾ ಆಗಮಿ ಕಾಲ ಕೋಟಿ ದೇವತೆಗಳು ಯಾವ ಗೊತ್ತಾಯ್ತು ಗೊತ್ತಾಯ್ತು ಬಿಡಿ ಓಕೆ ನೋಡ್ಬಿಟ್ಟು ಹೇಳ್ತೀನಿ ಅವ್ರ ಪ್ರಕಾರ ಅಷ್ಟಿಲ್ಲ ಕೋಟಿಗಳಿಲ್ಲ ನಮ್ಮನ್ನ ಹೇಳೇ ಮಾಡ್ತಾ ಇದಾರೆ ಹಿಂದೂಗಳ ಅಂತ ಅವ್ರು ಹೇಳ್ತಾ ಇರೋದು ಅಲ್ಲ ಅವ್ರು ಯಾವ ಶಾಸ್ತ್ರದ ಆಧಾರದ ಮೇಲೆ ಮಾತಾಡ್ತಾ ಇದಾರೆ ಅವರು ಅವ್ರಿಗೆ ನಿಜವಾಗ್ಲೂ ತಮ್ಮ ಕುರಾನೇ ಗೊತ್ತಿಲ್ಲ ಅವ್ರಿಗೆ ಇಲ್ಲ ಇದು ಅವ್ರು ಹೇಳ್ತಾ ಇದಾರೆ ಇದ್ದಾರೆ ಮಾಡಿ ಕ್ರಿಶ್ಚಿಯನ್ಸ್ ಹಾ ಅವ್ರಿಗೆ ತಮ್ಮ ಶಾಸ್ತ್ರವನ್ನೇ ಫಸ್ಟ್ ಅವ್ರಿಗೆ ಗೊತ್ತಿಲ್ಲ ನಮ್ಮ ಶಾಸ್ತ್ರದ ಬಗ್ಗೆ ಯಾಕೆ ಮಾತಾಡಕ್ ಬರ್ತಾ ಇದಾರೆ ಅವ್ರ ಶಾಸ್ತ್ರವೇ ಅವ್ರು ಗೊತ್ತಿಲ್ಲ ಅವರ ಅವ್ರ ಶಾಸ್ತ್ರವನ್ನ ಓದಿ ಅವರು ಭಗವ ಆ ಅಲ್ಲ ನಿರಾಕಾರ ಅಂತ ಹೇಳ್ತಾರೆ ಬಕುರಾನ್ ಅಲ್ಲಿ ಕೊಟ್ಟೇ ಇಲ್ಲ ಅಲ್ಲಾ ಆ ನಿರಾಕಾರ ಅಂತ ಎಲ್ಲ ಬಿಡಿ ಅವರೆಲ್ಲ ಹೇಳೋದಿನ್ ನಾವು ತಲೆ ಕೆಡ್ಸ್ಕೊಳಕ್ಕಲ್ಲ ಅವ್ರಿಗೆ ತಮ್ಮ ಶಾಸ್ತ್ರವೇ ಗೊತ್ತಿಲ್ಲ ನಮ್ಮ ಶಾಸ್ತ್ರದ ಬಗ್ಗೆ ಮೂವತ್ ಮೂರು ಕೋಟಿ ದೇವತೆಗಳು ಶಾಸ್ತ್ರದಲ್ಲಿದೆ ಒಂದು ಹಸುವಿನ ದೇಹದಲ್ಲಿ ಮೂವತ್ ಮೂರು ಕೋಟಿ ದೇವತೆಗಳು ನೆಲೆಸಿದ್ದಾರೆ ಯಾರು ಆ ವರ್ಗ ಏನು ಎಲ್ಲವೂ ಕೂಡ ವೇದಗಳಲ್ಲಿದೆ ಯಾವ ಯಾವ ವರ್ಗದ ದೇವತೆಗಳು ಏನು ಸಾಮಾನ್ಯವಾದದಲ್ಲ ಈ ಬ್ರಹ್ಮಾಂಡ ಅಲ್ಲ ನಾವು ಯೋಚನೆ ಮಾಡಿ ಒಂದು ಸಹಜವಾದ ಒಂದು ಕಂಪ್ನಿನ ನಡೆಸೋದಕ್ಕೆ ಒಂದು ಇನ್ನೂರ್ ಜನ ಎಂಪ್ಲಾಯಿಗಳು ಇರ್ತಾರೆ ಸಾವಿರ ಜನ ಎಂಪ್ಲಾಯಿಗಳು ಇರ್ತಾರೆ ಇನ್ನು ಈ ಬ್ರಹ್ಮಾಂಡವನ್ನ ನಡೆಸೋದಕ್ಕೆ ಯೋ ಯೋ ಅಗಣಿತ ವಿಭಾಗಗಳು ಮತ್ತೆ ಗೊತ್ತಾಗುತ್ತೆ ಹೌದು ಮತ್ತೆ ನಮ್ಮ ದೇಹದ ಪ್ರತಿಯೊಂದು ಅಂಗ ಅಂಗವೂ ಕೂಡ ದೇವತೆಗಳ ನಿಯಂತ್ರಣದಲ್ಲಿದೆ ಅಂಗ ಅಂಗವೂ ಕೂಡ ಒಂದು ಮಸಲ್ ಒಂದು ಟಿಶ್ಯೂ ಮೂವ್ ಆಗ್ಬೇಕು ಅಂದ್ರೆ ಅದಕ್ಕೆ ಒಬ್ಬ ದೇವತೆ ಕಾರಣ ಸೊ ಅದೇ ಹೇಳಿದು ಇದೆಲ್ಲ ನಾವು ತಿಳ್ಕೊಳ್ದೆ ಸುಮ್ಮನೆ ಏನ್ ನಡೀತಾ ಇದೆ ಜಗತ್ತು ಸುಮ್ನೆ ನಡೀತಾ ಇದ್ಯಾ ಯಾರ ಕೂತ್ಕೊಂಡು ಟಾಸ್ ಆಗ್ತಾ ಇದಾರ ಅಲ್ಲಿ ಇವತ್ತು ಇವ್ರಿಗೆ ಒಳ್ಳೇದಾಗ್ಲಿ ನಾಳೆ ಅವ್ರ ಕೆಟ್ಟದಾಗ್ಲಿ ಕಾನೂನ್ ಇದೆ ಕಾನೂನನ್ನ ನಡ್ಸೋದಿಕ್ಕೆ ಈ ಸಾಮಾನ್ಯ ಒಂದು ರಾಷ್ಟ್ರದಲ್ಲಿ ಕಾನೂನು ನಡ್ಸೋದಕ್ಕೆ ಎಷ್ಟು ಜನ ಕಾನೂನಿಗೆ ಕಾನೂನು ನಿರ್ವಾಹಕರು ಇರ್ತಾರೆ ಜಜ್ಜರ್ ಇರ್ತಾರೆ ಇರ್ತಾರೆ ಇವ್ರು ಇರ್ತಾರೆ ನಾ ನಡ್ಸೋದು ಏನ್ ಯೋಚನೆ ಮಾಡ್ಬೇಕಲ್ವಾ ಒಂದ್ ಸ್ವಲ್ಪ ಸುಪ್ರೀಂ ಕೋರ್ಟ್ ಎಷ್ಟಿದೆ ಎಷ್ಟಿದೆ ಕಾನೂನು ನಡ್ಸೋದಿ ಚಿತ್ರಗುಪ್ತ ಯಾಕಬೇಕು ಯಮರಾಜ ಯಾಕಬೇಕು ಕಾನೂನು ನೋಡ್ಕೊಳ್ಳೋರು ಯಾರು 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 ಏನ್ ತಪ್ಪು ಮಾಡ್ತಾ ಇದಾರೆ ಅನ್ನೋದನ್ನ ಲೆಕ್ಕ ಆಗ್ಬೇಕು ಅದನ್ನ ಪಟ್ಟಿ ಆಗ್ಬೇಕು ಅದಕ್ಕೆ ಸಾಕ್ಷಿಗಳಿದ್ದಾರೆ ಸೂರ್ಯ ಚಂದ್ರ ಈ ರೀತಿ ಏನು ಸಿಂಪಲ್ ಅಲ್ಲ ಇದು ನಮ್ಮ ಶಿವಶಂಕರ್ ಶಿವಶಂಕರ್ ಪ್ರಭುಗಳು ನಮ್ಗೆ ಮಾಹಿತಿ ಕೊಡ್ತಾ ಇದಾರೆ ಇಲ್ಲಿ ಆ ಮೂವತ್ ಮೂವತ್ ಮೂವತ್ಮೂರು ಕೋಟಿ ದೇವತೆಗಳು ಅಂದ್ರೆ ಏಕಾದಶ ರುದ್ರರು ದ್ವಾದಶ ಆದಿತ್ಯರು ಅಷ್ಟ ವಸುಗಳು ಎರಡು ಇಬ್ಬರು ಅಶ್ವಿನಿ ದೇವತೆಗಳು ಇವರೆಲ್ಲ ಮೂವತ್ಮೂರು ಕೋಟಿ ಎಲ್ಲ ಸೇರಿ ಇಷ್ಟು ಹನ್ನೊಂದು ಕೋಟಿ ಹನ್ನೆರಡು ಕೋಟಿ ಎಂಟು ಕೋಟಿ ಎರಡು ಕೋಟಿ ಮೂವತ್ ಮೂರು ಕೋಟಿ ಮಾಡ್ಬೋದು ಸಂಸ್ಕೃತದಲ್ಲಿ ಕೋಟಿ ಅಂದ್ರೆ ವಿಧ ವರ್ಗ ಹೌದು ಅದೇ ಹೇಳ್ತಾ ಇರೋದು ಮೂವತ್ ಮೂರು ಕೋಟಿ ಅಂದ್ರೆ ವಿಧ ಅಂತಾನೆ ಇವಾಗ ಇದು ಇಲ್ಲೂ ಇಲ್ಲೂ ನಮ್ ಶಿವಶಂಕರ್ ಪ್ರಭುಗಳು ಹೇಳ್ತಾ ಇರೋದು ಮೂವತ್ ಮೂರು ಬಗೆಯ ದೇವತೆಗಳಿದ್ದಾರೆ ಅಂತ ಅರೆ ಮೂವತ್ತ್ ಮೂರು ಕೋಟಿ ಅಂತಾನು ಹೇಳಿದ್ದಾರೆ ಹ್ಮ್ ಸೊ ಕೋಟಿ ಅಂತ ವಿಧ ಅಂದ್ರೂ ಸರಿ ಕೋಟಿ ಅಂದ್ರೂ ಸರಿ ಎರಡ್ ತರ ಅರ್ಥದಲ್ಲ ಅಂದ್ರೆ ನಾನು ಹೇಳ್ತಿರೋದು ಒಂದು ಒಂದು ಈ ಭೌತಿಕ ಜಗತ್ತನ್ನ ನಡ್ಸೋದಿಕ್ಕೆ ಅಷ್ಟು ಅದಕ್ಕೆ ಅಷ್ಟೊಂದು ಜನ ಬೇಕಾಗಿದೆ ನಡೆಸೋದಿಕ್ಕೆ ಆ ರೀತಿ ನಡೀತಾ ಇದೆ ಸ್ವಲ್ಪ ತುಂಬಾ ಸ್ವಲ್ಪಜಿ ಕೇಳ್ತಿದ್ರು ಮೂವತ್ತ್ ಮೂರು ಕೋಟಿ ಅಂದ್ರೆ ಒಬ್ಬೊಬ್ಬ ದೇವತೆಗಳು ದೇವತೆನು ಕೂಡ ಕೋಟಿ ಅಂತ ರೂಪಗಳಲ್ಲಿ ಈಗ ಎಕ್ಸಾಂಪಲ್ ಹೇಳಣ ಈಗ ಆಂಜನೇಯ ದೇವರು ಶಿವನ ಅಂಶ ಅಂತ ಹೇಳ್ತಾರೆ ಶಿವ ಒಬ್ಬ ಪ್ರಧಾನ ದೇವತೆ ಹೌದಾ ಭಗವಂತನ ಪ್ರಧಾನ ದೇವತೆ ರೂಪಗಳಲ್ಲಿ ಶಿವ ಒಂದು ಆ ಶಿವನ ರೂಪಗಳಲ್ಲಿ ನಾನಾ ರೂಪ ಈಗ ಭೃಗ ಮಹರ್ಷಿ ಆಗಿರ್ಬೋದು ದುರ್ವಾಸ ಋಷಿಗಳಾಗಿರ್ಬೋದು ಆ ಆಂಜನೇಯ ಆಗಿರ್ಬೋದು ಇವರೆಲ್ಲ ಶಿವನ ಅಂಶಗಳು ಸೊ ಹಂಗ್ ತಗೊಂಡ್ರೆ ಪ್ರತಿಯೊಂದು ಈಗ ಪ್ರಭು ಹೇಳಿದಂಗೆ ಒಂದೊಂದು ಅಣು ಅಣುವಿನಲ್ಲೂ ಭಗವಂತನ ಸಾನಿಧ್ಯ ಇದೆಯಲ್ವಾ ಅದನ್ನ ಕೋಟ್ಯಂತ ರೂಪಗಳಲ್ಲಿ ಭಗವಂತ ವಿಸ್ತರಣೆ ಮಾಡ್ಕೊಂಡಿದ್ದಾನೆ ಅಂತ ಪ್ರಧಾನವಾಗಿರೋದು ಮೂವತ್ ಮೂರು ದೇವತೆಗಳು ಆ ಅಂತ ಹೇಳ್ತೇನೆ ಹನ್ನೊಂದು ಹನ್ನೊಂದು ಜನ ದ್ವಾದಶ ದ್ವಾದಶ ಆದಿತ್ಯರು ಒಂದ್ ಹನ್ನೆರಡು ಜನ ಬಸುಗಳು ಎಂಟು ಮತ್ತೆ ಅಶ್ವಿನಿ ದೇವತೆಗಳು ಎರಡು ಮುಖ್ಯ ದೇವತೆಗಳು ಇವರು ಸಂತೋಷ್ ಹರೇ ಕೃಷ್ಣ ಹ್ಮ್ ಸೊ ಈ ರೀತಿ ಎಲ್ಲಕ್ಕೂ ಶಾಸ್ತ್ರ ಆಧಾರಿತ ನಮ್ಮ ಶಿವಶಂಕರ್ ಪ್ರಭುಗಳು ಕೂಡ ತುಂಬಾ ತಿಳ್ಕೊಂಡಿದ್ದಾರೆ ಮುಂದೆ ಹೋಗ್ತಾ ಅವರು ಕೂಡ ಪ್ರವಚನಗಳನ್ನ ಕೊಡ್ತಾರೆ ಅದ್ರಿಂದ ಅವರಿಂದ ನಾವು ಮುಂದೆ ಕೇಳೋದಿಕ್ಕೆ ನಮ್ಗೆ ಅವಕಾಶ ಸಿಗುತ್ತೆ ಹರೇ ಕೃಷ್ಣ ಓಕೆ ಕೃಷ್ಣ ಪ್ರಭು ಹರೇ ಕೃಷ್ಣ ಯಾರು ಪ್ರಭು ಈಗ ಅನ್ನ ಸೇವೆ ಅಂತ ಹೇಳ್ತಾರಲ್ವಾ ಅದು ಭಕ್ತಿ ಸೇವೆಗೆ ಸೇರುತ್ತಾ ಯಾವ ಅನ್ನ ಸೇವೆನ ಮಾಡೋದು ಅನ್ನದಾನ ಮಾಡೋದು ಅದು ದೇವ್ರ್ಗೆ ನಾವು ಸೇವೆ ಮಾಡ್ದಂಗ್ ಅನ್ಸುತ್ತಾ ಅನ್ನ ಅನ್ನದಾನ ಯಾರಿಗೆ ಅನ್ನದಾನ ಮಾಡ್ತಾ ಇದೀವಿ ಓ ಯಾರ್ಗೂ ಅಂದ್ರೆ ಈಗ ಬೇರೆಯವ್ರ್ಗೆ ಆಗಲಿ ಈಗ ಇರೋರ್ಗೂ ಇಲ್ದೆ ಇರೋರ್ಗೆ ಹಾ ಅಂದ್ರೆ ಅಂದ್ರೆ ಜೀವಿಗಳಿಗೆ ನೀವು ಹೇಳ್ತಾರ ಸಾಮಾನ್ಯ ಜೀವಿಗಳಿಗೆ ನಾವು ಅನ್ನದಾನ ಮಾಡಿದ್ರೆ ಅಂತ ಹೌದು ಇಲ್ಲ ಇಲ್ಲ ಅದು ಸತ್ವ ಇರುವಂತ ಕೆಲಸ ಅದು ಅಷ್ಟೇ ಅದಕ್ಕೂ ಭಗವಂತನ ಸೇವೆಗೂ ಏನು ಸಂಬಂಧ ಇಲ್ಲ ಇಲ್ಲಿ ನೋಡಿ ಎರಡು ವಿಷಯಗಳಿದೆ ಒಂದು ಸತ್ವ ಗುಣದಲ್ಲಿ ನಡೆಯುವಂತ ಎಲ್ಲಾ ಕೆಲಸವೂ ಪರೋಕ್ಷವಾಗಿ ಇಂಡೈರೆಕ್ಟ್ ಆಗಿ ಭಗವಂತನ ಸೇವೆ ಅನ್ಬೋದು ಆದ್ರೆ ನೇರವಾಗಿ ಅಲ್ಲ ನಾವು ನಾವು ಯಾವ ಪಥದಲ್ಲಿ ಇದ್ದೀವಿ ಅಂದ್ರೆ ನೇರವಾಗಿ ಕೃಷ್ಣನಿಗೆ ನವವಿಧ ಪಕ್ಷ ಸೇವೆ ಮಾಡ್ಬೇಕು ಅನ್ನೋ ಪಥದಲ್ಲಿ ಇದ್ದೀವಿ ನಾವು ಅವನ ಸೃಷ್ಟಿಗೆ ಸಂಬಂಧಿತವಾಗಿ ನಾವು ಏನೇ ಮಾಡಿದ್ರು ಕೂಡ ಅದು ಭಗವಂತನ ಸೇವೆನೇ ಅದು ಆದ್ರೆ ಇವಾಗ ಇವಾಗ ಇವತ್ತು ಮೆಸೆ ಮೆಸೇಜ್ ಇತ್ತು ದಾನದ ಬಗ್ಗೆ ಹ್ಮ್ ಸೊ ದಾನ ಕೃಷ್ಣ ಭಗವದ್ಗೀತೆನಲ್ಲಿ ಹೇಳ್ತಾನೆ ದಾನವು ಕೂಡ ಮೂರ್ ತರ ಇದೆ ಸರಿಯಾದ ವ್ಯಕ್ತಿಗೆ ಸರಿಯಾದ ಸ್ಥಾನದಲ್ಲಿ ಸರಿಯಾದ ಸಮಯದಲ್ಲಿ ಕೊಡೋವಂತ ದಾನ ಯಾವ ಅಪೇಕ್ಷೆಯು ಇಲ್ಲದೆ ಕೊಡುವಂತ ದಾನ ಸಾತ್ವಿಕ ದಾನ ಹ ರಾಜಸಿಕ ದಾನ ದಾನ ಅಂದ್ರೆ ನಾವೇನಾರು ಕೊಟ್ಟು ಅದರಿಂದ ಅಪೇಕ್ಷೆಯನ್ನ ಇಚ್ಛಿಸ್ತಾ ಇದ್ರೆ ಅದು ರಾಜಸಿಕವಾದದ್ದು ಸಾಮಾನ್ಯ ಜನರು ಭೌತಿಕ ಜಗತ್ತಿನಲ್ಲಿ ದಾನ ಯಾಕೆ ಮಾಡ್ತಾರೆ ನನ್ಗೆ ಏನಾರು ಅದರಿಂದ ಸಿಗ್ಲಿ ಲಾಭ ಸ್ಥಾನ ಸ್ಥಾನಮಾನ ಇದು ಆದ್ರೆ ಇದ್ಯಾವುದು ಕೂಡ ಭಕ್ತಿ ಸೇವೆ ಅಲ್ಲ ಇದ್ಯಾವ್ದು ಕೂಡ ಭಕ್ತಿ ಸೇವೆ ಅಲ್ಲ ದಾನದಲ್ಲಿ ಭಕ್ತಿ ಸೇವೆ ಅಂದ್ರೆ ನಮ್ಮ ಹಣವನ್ನ ಕೃಷ್ಣನಿಗೆ ಕೃಷ್ಣನ ಸೇವೆಯಲ್ಲಿ ನೇರವಾಗಿ ಉಪಯೋಗಿಸಿದಾಗ ಅದು ಕೃಷ್ಣನ ಭಕ್ತಿ ಸೇವೆ ಪ್ರಭು ಈಗ ದೇವಸ್ಥಾನಗಳಲ್ಲೆಲ್ಲ ಈಗ ನನ್ನ ಪ್ರಸಾದ ಅಂತ ಕೊಡ್ತಾರಲ್ವಾ ಅದು ಹೇಗೆ ಅಲ್ಲ ಪ್ರಸಾದ ಅಂದ್ರೆ ಓಕೆ ಇವಾಗ ದೇವಸ್ಥಾನ ಅಂದ್ರೆ ಮೊದ್ಲು ಯಾವ ದೇವಸ್ಥಾನ ಸೊ ದೇವತೆಗಳ ದೇವಸ್ಥಾನವಾಗಿದ್ರೆ ಅದು ನಾವು ಪ್ರಸಾದ ಅಂತ ಸ್ವೀಕಾರ ಮಾಡೋದಿಲ್ಲ ಅಂದ್ರೆ ಕೇವಲ ವಿಷ್ಣುವಿನ ಪ್ರಸಾದವಿದ್ರೆ ಮಾತ್ರ ಅದು ಪ್ರಸಾದ ದೇವತೆಗಳು ಪ್ರಸಾದ ಪ್ರಸಾದನೇ ಅಂದ್ರೆ ಅದು ಸತ್ವಗುಣ ತಮಗುಣ ರಜಗುಣ ಇದ್ರಲ್ಲಿ ಇರುತ್ತೆ ಅಂದ್ರೆ ಆ ದೇವತೆಗಳು ಅವ್ರು ಯಾವ ಒಂದು ಗುಣದಲ್ಲಿ ನಡ್ಕೋತಾ ಇರ್ತಾರೋ ಆ ರೀತಿ ಇರುತ್ತೆ ಸೊ ನಾವು ಅದನ್ನ ಪರಿಶುದ್ಧವಾದ ನಾವು ಪ್ರಸಾದ ಅಂದ್ರೆ ಪ್ರಸಾದವಂದ್ರೆ ಕೃಷ್ಣ ಪ್ರಸಾದ ವಿಷ್ಣುವಿನ ಪ್ರಸಾದ ವಿಷ್ಣುವಿನ ಪ್ರಸಾದವನ್ನ ಹಂಚೋದಿಕ್ಕೆ ನಾವು ಸೇವೆಯನ್ನು ಮಾಡಿದ್ರೆ ಅದು ಖಂಡಿತವಾಗ್ಲೂ ಕೃಷ್ಣನ ಸೇವೆ ಅಂದ್ರೆ ನಾವು ನಾವ್ ತಿಳ್ಕೋಬೇಕು ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ ದೇವತಾ ಪೂಜೆ ಅವಿಧಿ ಪೂರ್ವಕಂ ಅವಿಧಿ ಪೂರ್ವಕಂ ಇದನ್ ಬರ್ತೀವಿ ನಾವು ಮುಂದೆ ಹೋಗ್ತಾ ಓದ್ತಾ ಅವಿಧಿ ಪೂರ್ವಕಂ ಅಂದ್ರೆ ಇದು ವಿಧಿಗೆ ಸರಿಯಾದದಲ್ಲ ವಿಧಿಗೆ ವಿರುದ್ಧವಾದದ್ದು ಯಾಕೆ ಹೇಳ್ತಾನೆ ಎಲ್ಲರೂ ಕೂಡ ನನ್ನಿಂದ ನನಗೆ ಬರ್ಬೇಕು ಅವ್ರ ಹತ್ರ ಹೋದ್ರು ಕೂಡ ಅವ್ರು ಏನಾದ್ರು ಅನುಗ್ರಹ ಕೊಡ್ಬೇಕಂದ್ರೆ ಅವ್ರು ನನ್ನ ಹತ್ರನೇ ಬರ್ಬೇಕು ಅದಕ್ಕೆ ಎಲ್ಲ ಯಜ್ಞ ಯಾಗಾದಿಗಳಲ್ಲಿ ಕೊನೆಗೆ ಏನ್ ಹೇಳ್ತಾರೆ ಕೃಷ್ಣ ಅರ್ಪಣ ಮಸ್ತು ಯಾಕೆ ಆ ಕೃಷ್ಣಾರ್ಪಣ ವಸ್ತು ಮಾಡ್ಲಿಲ್ಲ ಅಂದ್ರೆ ಫಲವೇ ಸಿಗೋದಿಲ್ಲ ಫಲವೇ ಸಿಗೋದಿಲ್ಲ ಸೊ ಇದೆಲ್ಲವೂ ಕೂಡ ತಪ್ಪು ಅಂತ ಅಲ್ಲ ಇದೆಲ್ಲ ಕೆಳಮಟ್ಟದ ಕೆಲಸಗಳು ಕೃತ್ಯ ಕರ್ತವ್ಯಗಳು ನಾವು ನೇರವಾಗಿ ಅದಕ್ಕೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ ಕೃಷ್ಣನೇ ಮೂಲ ಎಲ್ಲವೂ ಕೂಡ ಕೃಷ್ಣನಿಗೆ ಮಾಡಿದ್ರೆ ಸಂಪೂರ್ಣ ಜಗತ್ತೇ ಸಂತುಷ್ಟವಾಗುತ್ತೆ ಹ ಆ ಒಂದು ಮನೋಭಾವದಲ್ಲಿ ನಾವು ಭಕ್ತ ಭಗವಂತನ ಭಕ್ತಿ ಸೇವೆಯಲ್ಲಿ ತುಡುಕ್ಬೇಕು ಸಾತ್ ಸತ್ವಗುಣದಲ್ಲಿ ನಾವು ಸಿಕ್ಕಾಕೊಂಡ್ಬಿಡ್ಬಾರ್ದು ಸತ್ವಗುಣದಲ್ಲಿ ಸಿಕ್ಕಾಕೊಂಡ್ರೆ ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಯಾಕಂದ್ರೆ ಸತ್ವಗುಣದ ಒಳ್ಳೆ ಕೆಲಸ ಅದು ಪುಣ್ಯ ಪುಣ್ಯ ಕೆಲಸ ಅದರ ಫಲವನ್ನ ಅನ್ಭವಸಕ್ ಮತ್ತೆ ನಾವು ಮತ್ತೆ ಜನ್ಮ ಪಡೀಲೇಬೇಕು ಈ ಭೌತಿಕ ಜಗತ್ತಿಂದ ಹೊರಗಡೆ ಹೋಗಕ್ ಸಾಧ್ಯ ಇಲ್ಲ ಸೊ ಸತ್ವಗುಣದ ಕೆಲಸಗಳಲ್ಲಿ ಸಿಕ್ಕಾಕೋಬೇಡಿ ದಯವಿಟ್ಟು ಭಕ್ತಿಯ ಕೆಲಸಗಳಲ್ಲಿ ಸಿಕ್ಕಾಕೊಳ್ಳಿ ಸತ್ವಗುಣದಲ್ಲಿ ಸತ್ವ ಸತ್ವಗುಣ ರಜ್ವ ಗುಣಕ್ಕಿಂತ ಒಳ್ಳೇದು ಆದ್ರೆ ಸತ್ವಗುಣದಿಂದ ನಾವು ಭಗವಂತನ ನಾಮಕ್ ಹೋಗಕ್ಕಾಗಲ್ಲ ಅದೇ ಅದೇ ಪುಣ್ಯ ಅದೇ ನಾನು ಹೇಳ್ತಿರೋದು ಮಾತಾಜಿ ಪುಣ್ಯದ ಕೆಲಸ ಮಾಡಿದ್ರೆ ಪುಣ್ಯದ ಫಲ ಇದೆ ಪುಣ್ಯದ ಫಲ ಭೌತಿಕ ಸುಖ ಸಂತೋಷ ಅದನ್ನ ಅನುಭವಿಸಕ್ಕೆ ಏನ್ ಮಾಡ್ಬೇಕು ಮತ್ತೆ ಭೌತಿಕ ಜಗತ್ತಿಗೆ ಬರ್ಬೇಕು ಯಾಕಂದ್ರೆ ಆ ಸುಖ ಸಂತೋಷವನ್ನ ನಾವು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಅನ್ಭವಸಕ್ ಭೌತಿಕವಾಗಿ ನಾವ್ ಏನ್ ಮಾಡ್ತೀವೋ ಅದನ್ನೆಲ್ಲಾ ಅನುಭವಿಸೋದಿಕ್ಕೆ ಮತ್ತೆ ಭೌತಿಕ ಜಗತ್ತಿಗೆ ಬರ್ಬೇಕು ಮತ್ತೆ ಜನ್ಮ ತಗೋಬೇಕು ಸೊ ಮತ್ತೆ ಜನ್ಮ ತಗೋಬೇಕಾ ಅಯ್ಯೋ ಅಷ್ಟು ಗೊತ್ತಿದ್ರೆ ಸಾಕು ಭಕ್ತಿ ಮಾಡಿ ಇನ್ನೇನು ಮಾಡ್ಬಿಡಿ ತಲೆನೇ ಕೆಲಸಕ್ಕೆ ಹೋಗ್ಬಿಡಿ ಸೊ ಪುಣ್ಯ ಕೆಲಸ ನಮಗೆ ಬೇಡ ಕೃಷ್ಣ ಅದಕ್ಕೆ ಹೇಳ್ತಾ ಇರೋದು ತ್ರೈಗುಣ್ಯ ವಿಷ ವೇದ ಭವಾರ್ಜುನ ಮೂರು ಗುಣಗಳನ್ನ ಮೀರು ಪುಣ್ಯ ಕೆಲಸ ಮಾಡೋದು ಪಾಪ ಕೆಲಸ ಮಾಡೋಕ್ಕಿಂತ ಒಳ್ಳೇದು ಆದ್ರೆ ಪುಣ್ಯ ಕೆಲಸಕ್ಕಿಂತ ಭಕ್ತಿ ಸೇವೆ ಮಾಡೋದು ಎಲ್ಲಕ್ಕಿಂತ ಉತ್ಕೃಷ್ಟವಾದದ್ದು ಗೊತ್ತಾಯ್ತಲ್ವಾ ಹ್ಮ್ ಸೊ ಯಾರ್ಗಾರು ನಿಮ್ಗೆ ಎಲ್ಲಾರು ಏನಾರು ಕೊಡಬೇಕು ಅಂದ್ರೆ ನನ್ಗೆ ಹೇಳಿ ನಾನು ಅದಕ್ಕೆ ಏರ್ಪಾಡು ಮಾಡ್ತೀನಿ ಯೋಚನೆ ಮಾಡ್ಬಿಡಿ ಬೇರೆ ಬೇರೆ ಎಲ್ಲಿ ಅಲ್ಲಿ ಹೋಗಿ ಸಿಕ್ಕಾಕೋಬಿಡಿ ಇಲ್ಲ ಪ್ರಭು ನಾವು ಮಾಡಿದ್ವಿ ಅದಕ್ಕೆ ಅದು ಡೌಟ್ ಇತ್ತು ಅನ್ನದಾನ ಮಹಾದಾನ ಅಲ್ವಾ ಸೇವೆ ಸೇವೆ ಸತ್ವಗುಣ ಪುಣ್ಯಕರ್ಮ ಯೋಚನೆ ಮಾಡ್ಬಿಡಿ ಅದು ಗೊತ್ತಿಲ್ಲದೆ ಮಾಡಿದ್ರೆ ತೊಂದರೆ ಇಲ್ಲ ಆಮೇಲೆ ಕೃಷ್ಣ ಅದ ಫಲವನ್ನೆಲ್ಲ ತಗೊಂಡ್ಬಿಡ್ತಾನ ಅವನು ನಾವು ಪರಿಪೂರ್ಣತೆಯನ್ನ ಅಂತ ಬಂದ್ರೆ ನಾವು ಯಾವ್ದಾದ್ರು ಪುಣ್ಯ ಕೆಲ್ಸ ಪಾಪದ ಕೆಲ್ಸ ಮಾಡಿದ್ರು ಅದನ್ನ ಫಲವನ್ನ ಕೃಷ್ಣ ತಗೊಂಡ್ಬಿಡ್ತಾನೆ ಮುಂದೆ ನಾನು ಪಡೆದ ಮೇಲೆ ಕೆಲಸವನ್ನ ಮಾಡಿದ್ರೆ ಅದರ ಫಲ ನಮಗೆ ನೂರು ಪ್ರತಿಶತ ಬರುತ್ತೆ ಇದೆ ಅನುಭವಿಸಿಕೊಂಡು ಹೋಗ್ತಾ ಇಲ್ವಲ್ಲ ನಾವು ಅನುಭವಿಸಿಕೊಂಡು ಹೋಗ್ತಾ ಇರ್ತೀವಲ್ಲ ಹ್ಮ್ ಅದಕ್ಕೆ ಬೇಡ ಅದು ನಾವು ಅನುಭವಿಸೋದು ಬೇಡ ಸಾಕು ಅಲ್ಲ ಧರ್ಮರಾಜ ಧರ್ಮರಾಜ ಇವಾಗ ಅವನು ಮಾಡಿದ್ ತಕ್ಷಣ ಹೋಗ್ತಾನಲ್ಲ ಫಾರ್ಗೆಟ್ ಕೇಳ್ತಾನೆ ಇಲ್ಲ 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 ಧರ್ಮರಾಜ ಯಾವಕ ಧರ್ಮರಾಜ ನಾ ಇದನ್ನು ಮುಂಚೆನೇ ಹೇಳಿದೀನಿ ನಾನು ಪಾಂಡವರು ಈ ಭೌತಿಕ ಜಗತ್ತಿಗೆ ಬಂದಾಗ ಪಾಂಡವರು ಬಂದ ಪಾಂಡವರ ಜೊತೆ ಎರಡು ಅಂಶಗಳು ಬರುತ್ತೆ ಒಂದು ಭಗವಂತನ ಸನಾತನ ಅನುಯಾಯಿಗಳಾಗಿರುವಂತಹ ಪಾಂಡವರ ಅಂಶ ಇನ್ನೊಂದು ದೇವತೆಗಳ ಅಂಶ ಸೊ ದೇವತೆಗಳ ಅಂಶ ವಾಪಸ್ಸು ಸ್ವರ್ಗ ಲೋಕಕ್ಕೆ ಹೋಗುತ್ತೆ ಆ ಆಧ್ಯಾತ್ಮಿಕ ಜೀವಿಗಳು ಅವರು ನಿತ್ಯ ಸಿದ್ದರು ಅವರು ಆಧ್ಯಾತ್ಮಿಕ ಜಗತ್ತಿಗೆ ಹೋಗ್ತಾರೆ ಸೊ ಅವನು ತನ್ನ ತಾ ಮನೆಗೆ ವಾಪಸ್ ಹೋದ ಅಷ್ಟೇ ಅವನ್ ಸ್ವರ್ಗ ಲೋಕಕ್ ಹೋದ ಇನ್ನೇನಿಲ್ಲ ಏನ್ ತಪ್ಪಿದೆ ಅದ್ರಲ್ಲಿ ಜನರು ಎಲ್ಲಾ ಅರ್ಧಂಬರ್ಧ ತಿಳ್ಕೊಂಡು ಎಲ್ಲದಕ್ಕೂ ಕತೆ ಕಟ್ಬಿಡ್ತಾರೆ ಬೇಕಾದಂಗೆ ಭಗವಂತ ಕೃಷ್ಣ ಕೃಷ್ಣನ ಒಂದು ಆಜ್ಞೆಯನ್ನ ಪಾಲನೆ ಮಾಡೋದ್ರಲ್ಲಿ ಯುದಿಷ್ಠಿರ ಒಂದು ಕ್ಷಣ ಯೋಚನೆ ಮಾಡ್ತಾನೆ ಸುಳ್ಳು ಹೇಳ್ಬೇಕಾ ನಾನು ನಮ್ಮ ಜೀವನ ಪೂರ್ತಿ ಸುಳ್ಳು ಹೇಳಿಲ್ಲ ಅದಕ್ಕೆ ಅವನಿಗೆ ನರಕ ದರ್ಶನವಾಯ್ತಂತ ಯಾವ ಯಾವ ತೊಂದ್ರೆನೂ ಇವಾಗ ಅಶ್ವತ್ಥಾಮೋ ಗಜ ಅತ ಅಶ್ವತ್ಥಾಮನಿಗೆ ಸುಳ್ಳು ಹೇಳ್ಬೇಕಾಯ್ತು ಅಶ್ವತ್ಥಾಮ ಸತ್ತೋದ ಅಂತ ದ್ರೋಣಾಚಾರ್ಯರಿಗೆ ಸುಳ್ಳು ಹೇಳಬೇಕು ಸುಳ್ಳು ಅಂದ್ರೆ ಅಶ್ವತ್ಥಾಮ ಸತೋದ ಅಂತ ಹೇಳ್ಬೇಕು ಅಂತ ಹೇಳ್ತಾನೆ ಕೃಷ್ಣ ಅವಾಗ ಯುದ್ಧ ಕೇಳ್ತಾನೆ ನಾನ್ ಹೆಂಗ್ ಹೇಳಕ್ ನಾನ್ ಜೀವನ ಪೂರ್ತಿ ಸುಳ್ಳು ಹೇಳಿಲ್ಲ ಅವನಿಗೆ ಡೌಟ್ ಬಂತು ಕೃಷ್ಣ ಹೇಳಿದ್ದನ್ನ ನಾನು ಪಾಲನೆ ಮಾಡಬಾರ್ದು ಧರ್ಮ ಅವನ ಮಾಕೆ ಮಾತಗಿಂತ ಹೆಚ್ಚು ಅಂತ ಒಂದು ಕ್ಷಣ ಅವನ್ ಯೋಚನೆ ಮಾಡಿದ್ದಕ್ಕೆ ಅವನಿಗೆ ನರಕ ದರ್ಶನವಾಯ್ತು ಇನ್ನೇನು ಆಗ್ಲಿಲ್ಲ ನರಕ ದರ್ಶನವಾಯ್ತು ಅಂತಹ ಮಹಾವ್ಯಕ್ತಿಗೆ ನರಕ ದರ್ಶನ ಅಂದ್ರೇನೆ ಅದು ಕೆಲ್ಸ ಆದ್ರೆ ಯಾಕಾಗಿದ್ದು ಅವನ್ ಕೆಟ್ಟ ಕೆಲ್ಸ ಮಾಡಿದಕ್ಕೆಲ್ಲ ಅಂದ್ರೆ ಕೃಷ್ಣನ ವಿರುದ್ಧ ಹೋಗಿದ್ದಿಕ್ಕೆ ಅವ್ನಿಗೆ ನರಕ ದರ್ಶನವಾಯ್ತು ಇದು ನಮ್ಗೆ ಆಚಾರ್ಯರು ಹೇಳ್ತಾರೆ ನಾವು ಸುಮ್ನೆ ಮಹಾಭಾರತ ಕತೆ ಯಾರೋ ಬರ್ದಿರ್ತಾರೆ ಅದನ್ನ ಹೋದ್ರೆ ನಮ್ಗೆ ಇವೆಲ್ಲ ಏನು ಗೊತ್ತಾಗಲ್ಲ ವಿಶ್ಲೇಷಣೆ ಹ್ಮ್ ಅರ್ಥ ಮಾಡ್ಕೋಬೇಕು ನಾವ್ ವಿಶ್ಲೇಷಣೆ ಮಾಡಕ್ ಇಲ್ಲ ನಾವಲ್ಲ ವಿಶ್ಲೇಷಣೆ ಮಾಡ್ತಾ ಹೋದ್ರೆ ತುಂಬಾ ಕೊಟ್ಟಿದ್ದಾರೆ ಓ ಬೇಕಾದಷ್ಟಿದೆ ಬೇಕಾದಷ್ಟು ವಿಷಯಗಳಿದೆ ಸೇತು ರಾಮನ್ ಪ್ರಭು ಏನು ಹೇಳ್ತಾ ಇದ್ರಾ